व्याख्यामुद्रां करसरसिजैः पुस्तकं शङ्खचक्रे विभ्रद्भिन्नः स्फटिकरुचिरे पुण्डरीके निषण्णः अम्लानश्रीरमृतविशदैरंशविप्लावय नमामाविर्भूयात् अनघमहिमामानसे वागधीशः नमस्ते प्राणेश प्रणतविभवा यावनिमगाः नमः स्वामिन् रामप्रियतमनुमन् गुरुगुण नमस्तुभ्यं भीम प्रबलतम कृष्णेष्ट भगवन् नमः श्रीमन्मध्व प्रदिश सुदृशन्नो जय जय श्री गुरुभ्यो नमः नारायणं सुरगुरुं जगदेकनाथं भक्तप्रियं सकललोक नमस्कृतं च त्रैगुण्यवर्जितमजं विभुमाद्यमीशं वन्दे भवग्रं अमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वती व्यासं ततो जयमुदीरये वेदव्यासुर महाभारतद चिंतकरिगे वंदनेगळु मत्ते आश्वमेधिक पर्वद 32नेय प्रवचन ब्रह्मदेवर मातुगळु ऋषिगळिगे कोडल्पट्टवगळु अदन्नु कृष्ण अर्जुननिगे ಮತ್ತೆ ನೆನಪಿಸಿದೆ ಅನ್ನುವ ನೆಲೆಯಲ್ಲಿ ಗೀತೆಯನ್ನು ಅನುಗೀತೆಯನ್ನು ತಿಳಿಸ್ತಾ ಇದ್ದಾನೆ. ಮೊದಲು ಹೇಳಿದ ಗೀತೆಯಲ್ಲಿ ಬಂದ ಸುದ್ದಿಗಳಿಗಿಂತ ಹೆಚ್ಚಿನ ವಿಸ್ತಾರವಾದ ಚಿಂತನೆಯನ್ನೆಲ್ಲ ಹೇಳುತ್ತಾ ಇದ್ದಾನೆ. ಸೃಷ್ಟಿಯ ತತ್ವಗಳ ಹತ್ತಿರದಲ್ಲಿಯೂ ಸಹ ಈಗ ಅರ್ಜುನನ ಒಂದು ಪ್ರಶ್ನೆ ಇತ್ತು. ಹಿಂದೆ ಯುದ್ಧ ಭೂಮಿಯಲ್ಲಿದ್ದಾಗ ಅಧಿಭೂತಂ ಕಥಂ ಗೋತ್ರ ಅಂತ ಹೇಳಿಕೊಂಡು ಅಧ್ಯಾತ್ಮ ಮುಚ್ಚತೆ ಕಿಂತ ಅಧ್ಯಾತ್ಮಂ ಹೇಳಿಕೊಂಡು ಅಧಿಯಜ್ಞೋ ಅದಕ್ಕೆಲ್ಲ ಕೃಷ್ಣ ಉತ್ತರ ಕೊಟ್ಟಿದ್ದ. ಅಧಿಯಜ್ಞ ಅಧಿಭೂತ ಅಧಿದೈವಗಳ ಬಗ್ಗೆ ಎಲ್ಲ ಕೇಳಿದ್ದ. ಹಾಗಾಗಿ ಇಲ್ಲಿ ಅದನ್ನು ಬ್ರಹ್ಮದೇವರು ಋಷಿಗಳಿಗೆ ಏನೇನು ಯಾವ್ಯಾವುದು ಅಂತ ಇದೊಂದು ರೀತಿಯ ನೋಡಿಸಿದ್ದ ಹಾಗೆ ಅಲ್ಲಿ ಒಟ್ಟು ಹೇಳಿದ್ರೆ ಇಲ್ಲಿ ಪ್ರತ್ಯೇಕವಾಗಿ ತಿಳಿಸಿಕೊಡ್ತಾರೆ. ಒಟ್ಟು ಒಂದು ದೃಷ್ಟಿಯಿಂದ ತತ್ವೇಶರ ಬಗ್ಗೆ ನಮಗೊಂದು ಪರಿಜ್ಞಾನ ಸಿಕ್ಕಿದಾಗೆ ನಾವು ತತ್ವಗಳನ್ನೆಲ್ಲ ಕೆಲವೊಮ್ಮೆ ನ್ಯಾಸದಲ್ಲಿ ಬಳಸ್ತೇವೆ ತಿಳಿಸ್ತೇವೆ. ಆ ತತ್ವ ದೇವತೆಗಳು ಯಾರು ಹೇಗೆ ಎಲ್ಲಿ ಎನ್ನುವುದಕ್ಕೆಲ್ಲ ಬೇಕಾದಷ್ಟು ಕಡೆಯಲ್ಲಿ ಭಾರತದಲ್ಲಿಯೂ ಮಾತುಂಟು, ಪುರಾಣಗಳಲ್ಲಿ ಬಂದಿವೆ. ನಾನು ಸಂಧ್ಯಾ ಸಮೀಕ್ಷೆಯಲ್ಲಿಯೂ ತತ್ವನ್ಯಾಸದ ಪ್ರಕರಣದಲ್ಲಿ ಅದಕ್ಕೆ ವಾಕ್ಯಗಳನ್ನು ಕೊಟ್ಟಿದ್ದೇನೆ. ಇದೂ ಒಂದು ಮುಖ್ಯವಾಗಿ ಅಲ್ಲಿನ ಪೋಷಕವಾದಂತಹ ಚಿಂತನೆಗಳು. ಪಂಚಭೂತಗಳ ಬಗ್ಗೆ ಮಾತಾಡುವಾಗ ಮೊದಲು ಹೇಳುತ್ತಾನೆ ಆಕಾಶಂ ಪ್ರಥಮಂ ಭೂತಂ ಅಂತ. ಮೊದಲನೆಯ ಭೂತ ಪಂಚಭೂತಗಳಲ್ಲಿ ಮೊದಲ ಸ್ಥಾನ ಆಕಾಶಕ್ಕೆ, ಆಕಾಶ ಭೂತಕ್ಕೆ. ಹಾಗಾಗಿ ಗಣಪತಿಗೆ ಮೊದಲ ಪೂಜೆ ಅಂತ ಬಂದದ್ದಷ್ಟೇ. ಅವನು ಮೊದಲ ಭೂತ ಆಗಿದ್ದಾನೆ. ಆಕಾಶ ಅಧಿದೇವತೆ ಯಾರು ಅಂದ್ರೆ ಗಣಪತಿ, ವಿಘ್ನನಾಯಕ. ಹಾಗೆ ಗಣಪತಿಗೆ ಮೊದಲ ಪೂಜೆ ಯಾಕೆ ಕೇಳಿದ್ರೆ ಅವನು ಮೊದಲ ಭೂತ ಆದ್ರಿಂದ ಅಂತಷ್ಟೇ. ಭೂತಗಳಲ್ಲಿ ಆದ್ಯನಾದ್ರಿಂದ ಪ್ರಥಮ ಭೂತಂ ಪ್ರಥಮ ಸುಪೂಜ್ಯಂ ಅಂತ, ಮೊದಲ ಭೂತನಾದ್ರಿಂದ ಮೊದಲ ಮನೆ ಪೂಜೆ ಅಂತ. ಹೀಗೆ ಅದೊಂದು ಲಾಜಿಕ್, ಅದೊಂದು ಚಿಂತನೆ. ಆಕಾಶ ಅದೊಂದು ಮೊದಲ ಭೂತ ಆಗಿದೆ. ಶ್ರೋತ್ರಂ ಅಧ್ಯಾತ್ಮ ಮುಚ್ಚತೆ, ಇದು ದೇಹದಲ್ಲಿ ಆತ್ಮನಿಗೆ ಸಂಬಂಧಪಟ್ಟಂತೆ ಸಂಬಂಧಪಡುವ ವಸ್ತುವಾಗಿ ಬರುವಾಗ ಏನಾಗ್ತದೆ ಕೇಳಿದ್ರೆ ಕಿವಿ. ಶ್ರೋತ್ರಂ ಅಧ್ಯಾತ್ಮ ಮುಚ್ಚತೆ, ಆದ್ರಿಂದ ಆಕಾಶ ಭೂತ ಆದರೆ ಅದರ ಅಧ್ಯಾತ್ಮ ಸ್ಪಿರಿಟ್ ಏನು ಕೇಳಿದ್ರೆ ಅದು ಶ್ರೋತ್ರ ಕಿವಿ. ಆಕಾಶಕ್ಕೆ ಸಂಬಂಧಪಟ್ಟಂತೆ ಆತ್ಮನಲ್ಲಿ ಜೀವನಲ್ಲಿ ಜೀವನ ಶರೀರದಲ್ಲಿ, ಆತ್ಮ ಅಂದ್ರೆ ಶರೀರ ಹೌದಲ್ಲ, ಶರೀರದಲ್ಲಿ ಯಾವ ಭಾಗವಾಗಿ ಅದು ತನ್ನ ಸ್ಥಾನವನ್ನು ಆಕಾಶವನ್ನು ಪ್ರತಿನಿಧಿಸಿ ಅಂದ್ರೆ ಶ್ರೋತ್ರ. ಆದ್ರಿಂದ ಕಿವಿ ಮುಟ್ಟಿದರೆ, ಕಿವಿಯನ್ನು ಹೇಳಿದರೆ ಆಕಾಶವನ್ನು ತಿಳಿಸಿಕೊಟ್ಟಾಗ ಆಗ್ತದೆ. ಆಕಾಶದಲ್ಲಿ ಇರುವ ಧರ್ಮ ಯಾವುದು? ಗುಣ ಅದರದ್ದು ಶಬ್ದ. ತರ್ಕ ಓದಿದರೆ ಕೆಲವರಿಗೆಲ್ಲ ಗೆರೆಗಳು ಬಾಯಪಟ್ಟ ಬರ್ತವೆ. ಶಬ್ದ ಗುಣಕಂ ಆಕಾಶ ಅಂತ ಹೇಳಿಕೊಂಡಾಗೆ ಅದರದ್ದು ಗುಣ ಶಬ್ದ. ಆದ್ರಿಂದ ಆಕಾಶದಲ್ಲಿ ಅಧಿಷ್ಠಿತವಾದದ್ದು ಶಬ್ದ. ಅದೇನು ಅಂತ ಅರ್ಥ ಅಲ್ಲಿ ಅಧಿಭೂತಂ ತಥಾ ಶಬ್ದ. ಹಾಗಾದರೆ ಭೌತವಾಗಿ ನೋಡಿಕೊಳ್ಳುವುದಾದ್ರದನ್ನು ವಸ್ತುವನ್ನು ಆಕಾಶವನ್ನು ಅದರ ಅಧಿಭೂತ ಅನಿಸಿ ಅದರ ಆ ಭೂತದಲ್ಲಿ ಅಧಿಷ್ಠಿತವಾಗಿ ನಿಂತ ತತ್ವ ಯಾವುದು ಕೇಳಿದ್ರೆ ಶಬ್ದ. ಶಬ್ದ ಅಲ್ಲಿದೆ ಎಕ್ಸ್ಕ್ಲೂಸಿವ್ಲಿ ಅಂತ ಅರ್ಥ, ಸಾಧಾರಣವಾಗಿ ನಿಂತ ವಸ್ತು. ಆದ್ರಿಂದ ಅದನ್ನು ತನ್ನ ಮಾತ್ರ ಹೇಳ್ತಾರೆ, ಅಂದ್ರೆ ಅಲ್ಲಿ ಮಾತ್ರ ಅದು ಕಂಡುಬರುವ ಸಂಗತಿಯಾಗಿದೆ ಆರಂಭದಲ್ಲಿ. ಅದಿದ್ದಾಗ ಮಾತ್ರ ಆಕಾಶ ಇಲ್ಲದೇ ಇರುವಲ್ಲಿ ಎಂದು ಸಹ ಶಬ್ದಕ್ಕೆ ಅವಕಾಶ ಇರುವುದಿಲ್ಲ ಅಂತ ಅದರ ಗುಣಕ್ಕೆ. ಹಾಗಾದ್ರೆ ಅಧಿದೇವತೆ ಯಾರು, ಅದಕ್ಕೆ ಅಭಿಮಾನಿ ಯಾರು, ದೇವತೆ ಯಾರು ಕೇಳಿದ್ರೆ ಅದಕ್ಕೆ ಹೇಳ್ತಾರೆ ಇಲ್ಲಿ ದಿಶಶ್ಚ
ಅತ್ರ ಅಧಿದೈವತಂ ಶಬ್ದಗಳು ಎಲ್ಲ ಕಡೆಯಿಂದ ನಮಗೆ ಒಂದು ಸೇರುವುದಲ್ವಾ. ಹಾಗಾಗಿ ಶಬ್ದಗಳು ಬರಬೇಕಾದ್ರೆ ಹೊರಗಿನ ದಿಕ್ಕುಗಳು ಬೇಕು ನಮಗೆ. ಅದರಿಂದ ದಿಕ್ಕುಗಳೇ ದಿಕ್ಕು ದೇಶಗಳೇ. ದಿಗಭಿಮಾನಿ ದೇವತೆಗಳು ಇದ್ದಾರೆ, ದೇವಿಯರು ಇದ್ದಾರೆ, ಇಂದ್ರಾದಿಗಳನ್ನು ವರಿಸಿಕೊಂಡವರು ಅಂತ. ಹಾಗಾಗಿ ದಿಗಭಿಮಾನಿ ದೇವತೆಗಳು ಇಲ್ಲಿ ಅಧಿದೇವತೆ ಆಗ್ತಾರೆ. ಮುಖ್ಯವಾಗಿ ದಿಕ್ಕುಗಳಲ್ಲಿ ಇಂದ್ರ ಪುರದವ ಬೇರೆಗೆ ಸಿಗ್ತಾನೆ ನಮಗೆ. ಕರ್ಮದ ಬಗ್ಗೆ ಬರುವಾಗಿ ಹೇಳುತ್ತೇನೆ. ಅಗ್ನಿಯು ಬೇರೆಡೆ ಸೇರುತ್ತಾನೆ ಮಾತಿಗೆ ಬಂದಾಗ. ಯಮನ್ ನಿಜವಾಗಿ ಇಲ್ಲಿಗೆ ಸಿಗ್ತಾನೆ ಒಂದು ದೃಷ್ಟಿಯಿಂದ. ದಕ್ಷಿಣ ದಿಕ್ಕಿನ ಒಡೆಯ ಎಲ್ಲರೂ ದಿಗಭಿಮಾನಿ ದೇವತೆಗಳಿದ್ದಾರೆ. ಅವರ ಬಗ್ಗೆ ದಿಗಭಿಮಾನಿ ದೇವತೆಗಳನ್ನು, ದೇವಿಯರ ಬಗ್ಗೆ ನಾನು ಬ್ರಹ್ಮದೇವರ ಸೃಷ್ಟಿಯಾದದ್ದು, ಅವರಿಗೆ ಮದುವೆ ಆದದ್ದೆಲ್ಲ ನಾನು ಸಂಧ್ಯಾ ಸಮೀಕ್ಷೆಯಲ್ಲಿ ಕೊಟ್ಟಿದ್ದೇನೆ ಸ್ವಲ್ಪ ಸೂಕ್ಷ್ಮವಾಗಿ. ಹಾಗಾಗಿ ಅವರನ್ನೇ ಅರ್ಥ ಮಾಡಲಿಕ್ಕೆ. ಇನ್ನು ಅಧಿದೇವತೆಗಳನ್ನಾಗಿಸಿಕೊಂಡಾಗ ಉಳಿದ ದೇವತೆಗಳನ್ನು ದಿಕ್ಪಾಲಕರನ್ನು ಲೆಕ್ಕ ಹಾಕಿಕೊಂಡ್ರೆ ಇಂದ್ರ ಅಗ್ನಿಯವರು ಬೇರೆ ತತ್ವಕ್ಕೆ ಬರಲಿಕ್ಕೆ ಹೋಗಿ ಅತ್ತ ಪೂರ್ವ ದಿಕ್ಕಿನ ಈಶಾನನನ್ನು ಸೇರಿಸಿಕೊಂಡು ಬೇರೆ ತತ್ವಕ್ಕೆ ಸಿಗೋದ್ರಿಂದ ಅವರು ಬರೋದಿಲ್ಲ. ದಕ್ಷಿಣ ದಿಕ್ಕಿನ ಯಮ ಸಿಗ್ತಾನೆ ಇಲ್ಲಿ ಪ್ರಧಾನವಾಗಿ ಕಿವಿಗೆ. ಹಾಗಾಗಿ ಕಿವಿ ನಮ್ಮದು ಬಲ ಮತ್ತು ಎಡದಲ್ಲಿ ಇರೋದ್ರಿಂದ ಒಂದಕ್ಕೆ ಒಬ್ಬ ಸಿಕ್ಕಿದ ಬಲಕ್ಕೆ ದಕ್ಷಿಣದವ. ಇನ್ನು ನೈಋತಿ ಅವನು ಸೇರ್ತಾನೆ ಬೇಕಾದ್ರೆ ದಕ್ಷಿಣಕ್ಕೆ ಬರುವುದರಿಂದ ಅವನು ನೈಋತ್ಯದವನು. ಅವನನ್ನು ಇಟ್ಟುಕೊಳ್ಳಿ ರಾಕ್ಷಸ. ವರುಣ ಬೇರೆ ರಸನಕ್ಕೆ ಬರ್ತಾನೆ, ವಾಯು ಮತ್ತೆ ಇತ್ಯಾದಿಗಳಿಗೆ ಮೂಗು ಅಥವಾ ಗಂಧಕ್ಕೆಲ್ಲ ಬರ್ತಾರೆ. ಇನ್ನಿತ್ತ ಉತ್ತರದಲ್ಲಿ ಇರುವುದು ಒಬ್ಬ ಸೋಮ, ಅವನು ಬೇರೆ ಕಡೆ ಸಿಗ್ತಾನೆ, ನಾನು ಅದನ್ನು ಹೇಳ್ತೇನೆ. ಅವನನ್ನು ಮತ್ತೊಬ್ಬ ಇರುವುದು ಉತ್ತರದಲ್ಲಿ ಕುಬೇರ. ಈಶಾನ್ ನನ್ನು ಮೊದಲೇ ಬರೋದಿಲ್ಲ ಹೇಳಿದ್ದೇನೆ ಮನಸ್ಸಿಗೆ ಬರೋದ್ರಿಂದ ಅವನು. ಯಾಕೆ ಕುಬೇರ ಸಿಗ್ತಾನೆ? ಈಗೇನಾಯ್ತು, ದಕ್ಷಿಣ ಮತ್ತೆ ಉತ್ತರ ಎರಡು ಕಿವಿಯ ಲೆಕ್ಕಾಚಾರ ಸಿಕ್ಕಿದ್ದು ಪ್ರಧಾನ. ಎಲ್ಲರೂ ಇದ್ದಾರೆ. ಈ ಬಲಕಿವಿಯಲ್ಲಿ ಯಮ, ಎಡಕಿವಿಯಲ್ಲಿ ಯಮನೊಟ್ಟಿಗೆ ರಕ್ಕಸ ನೈರತಿ ಇರಲಿ, ಎಡಕಿವಿಯಲ್ಲಿ ಕುಬೇರ. ಹಾಗಾದ್ರೆ ಮನುಷ್ಯನಿಗೆ ಎರಡು ಕೇಳ್ತದೆ ಏನು ಗೊತ್ತುಂಟ? ಒಂದು ಕಡೆಯಲ್ಲಿ ಸಾವು ನೋವಿನ ಸಂಕಟದ ಭಾರತಿ, ಇನ್ನೊಂದು ಕಡೆಯಲ್ಲಿ ದುಡ್ಡಿನ ಶಾರಿನ ಬ್ಯಾಂಕಿನ ಚಿಂತನೆ. ಇಷ್ಟು ಕುಬೇರ ದುಡ್ಡಿನವ. ಹಾಗಾಗಿ ಮನುಷ್ಯನಿಗೆ ಇಷ್ಟವಾಗುವ ಸಂಗತಿ ಅಂದ್ರೆ ಕೇಳ್ತಾ ಇರುವಂತದ್ದು ಇದುವೇ. ಮತ್ತೆಲ್ಲವನಿಗೆ ಹೆಚ್ಚು ಕಡಿಮೆ ಬೇಡ. ಇದು ಪ್ರಧಾನರವರು ಎದುರು ನಿಂತು ಕೆಲಸ ಮಾಡುವುದರಿಂದ ಅರ್ಥ ಆಗುತ್ತೆ. ಉಳಿದದ್ದು ಕೇಳುವುದಿಲ್ಲ ಹೇಳುವುದಿಲ್ಲ ಅಲ್ಲ, ಲೋಕದಲ್ಲಿನ ಕತೆ ಹಾಗೆ ಉಂಟು ಅಂತ ಸುಮ್ಮನೆ. ದಿಶಷ್ಟ ಅತ್ರ ಅಧಿದೈವತಂ ಹೇಳ್ತಾರೆ. ಈಗ ಎರಡನೇ ಸ್ಟೆಪ್ಪಿಗೆ ಹೋಗೋಣ. ದ್ವಿತೀಯಂ ಮಾರುತಂ ಭೂತಂ, ಎರಡನೇದು ಗಾಳಿ. ಭೌತವಾಗಿ ನೋಡಿಕೊಂಡಾಗ ಇಲ್ಲಿ ತ್ವಗಧ್ಯಾತ್ಮಂ ಚ ವಿಶ್ರುತ. ಅಧ್ಯಾತ್ಮ ಯಾವುದು ಕೇಳಿದ್ರೆ? ಗಾಳಿಯನ್ನು ಗುರುತಿಸುವಂಥದ್ದು ನಮ್ಮ ದೇಹದಲ್ಲಿ ಏನುಂಟು ಹೇಳಿ? ಅದು ಈ ಜೀವನಿಗೆ ಗಾಳಿಯ ಅನುಭವವನ್ನು ಕೊಡುವಂಥದ್ದು ಏನ್ ಸಿಗ್ತದೆ ಅವನ ದೇಹದಲ್ಲಿ? ತ್ವಕ್ ಚರ್ಮ ಅಲ್ಲಿ ಅದು ತೊಕ್ಕೆ ಅಂತೇವೆ ನಾವು. ಯಾಕೆಂದ್ರೆ ಚರ್ಮ ಹೇಳಿದ್ರೆ ಮೇಲಿನ ಕಪ್ಪು ಬಿಳಿ ಕಾಣತಕ್ಕಂತಹ ಮೈಯ ಪದರವನ್ನು ತಿಕ್ಕಿದ್ರೆ ಕೆಂಪು ಕೆಂಪು ಕಾಣುತ್ತಲ್ಲ, ಅದು ನಿಜವಾಗಿ ಚರ್ಮ ನಿಜವಾಗಿ. ಹಾಗಾಗಿ ಇದನ್ನು ತೊಗಟೆ ಅಂತ ಹೇಳ್ಬೇಕು ತೊಕ್ ಶಬ್ದಕ್ಕೆ ಹೇಳುದಾದ್ರೆ. ತೊಗಟೆ ಅಂದ ತಕ್ಷಣ ಮರದೆಡೆಗೆ ನೀವು ಓಡ್ತೀರಿ ಹೇಳಿ. ಅದು ಮನುಷ್ಯನ ಒಂದು ಮರವೇ ಅಲ್ಲ, ಮತ್ತೊಂದು ಅಮರ ಅಲ್ಲ ಅವನು, ಅದರಿಂದ ಮರವೇ. ಸ್ಪೃಷ್ಟವ್ಯಂ ಅಧಿಭೂತಂ ಸ್ಯಾತ್, ಇಲ್ಲಿ ಅಧಿಭೂತ ಯಾವುದು ಕೇಳಿದ್ರೆ ಮುಟ್ಟಬಹುದು ಅಂತ ಸ್ಪರ್ಶ ಇಲ್ಲಿ ಇದೆ. ದೇವತೆ ಯಾರು ಕೇಳಿದ್ರೆ? ವಿದ್ಯುತ್ ತತ್ರ ಅಧಿದೈವತಂ ಅಂತಾರೆ. ಗಾಳಿಯಲ್ಲಿ ವಿದ್ಯುತ್ ಅನ್ನು ಹೇಳುತ್ತಾ ಇದ್ದಾರೆ ದೇವತೆ. ಇದಕ್ಕೆ ವಿದ್ಯುತ್ ಇದ್ದೆ ಅಂತ. ವಿದ್ಯುತ್ತನ್ನು ಭಾರತೀಯಲಿಗೂ ಹೇಳಲಿಕ್ಕೆ ಬರ್ತದೆ, ಅಲ್ಲಿವರೆಗೆ ಹೋಗ್ಲಿಕ್ಕೆ ಆಗ್ತದೆ. ವಿದ್ಯುತ್ ದೇವತೆಯಾಗಿ ಮಿಂಚು ಅಂತ ಹೇಳಿಕೊಳ್ಳುವಲ್ಲಿ ಪ್ರಕಾಶಮಾನವಾಗಿರುವಂಥದ್ದು. ತೃತೀಯಂ ಜ್ಯೋತಿರಿತ್ಯಾಹು, ಮೂರನೇ ಭೂತ ಯಾವುದಂದ್ರೆ ಬೆಂಕಿ, ಅದನ್ನು ಮೂರನೇದ್ದು ಹೇಳ್ತಾರೆ. ಚಕ್ಷು ಅಧ್ಯಾತ್ಮ ಮುಚ್ಚಿರುತ್ತೆ, ಇಲ್ಲಿ ಆ ಬೆಂಕಿಯನ್ನು ಗುರುತಿಸುವಂಥದ್ದು ಇಂದ್ರಿಯ ಗೋಲಕ ವ್ಯವಸ್ಥೆಯಲ್ಲಿ ಯಾವುದು ಕೇಳಿದರೆ? ಗೋಲಕವೂ ಸೇರಿ ಇಂದ್ರಿಯ ವ್ಯವಸ್ಥೆ, ಅದು ಕಣ್ಣು. ಅಧಿಭೂತಂ ತಥೋರೂಪಂ, ಕಾಣಿಕೆ ಏನಿದೆ, ಬಣ್ಣ ಇದೆ, ಆಕಾರ ವಿಕಾರಗಳು ಸೇರಿಕೊಂಡದ್ದೆಲ್ಲ ಇದೆ, ರೂಪವೇನಿದೆ ಇಲ್ಲಿ ಅದ್ಭುತ ಆಗಿದೆ. ಅದರ ಸ್ವಾಮಿ ಸೂರ್ಯ, ತತ್ರ ಅಧಿದೇವತಂ, ಸೂರ್ಯನೇ ಕಣ್ಣಿನ ಒಡೆಯ, ರೂಪಕ್ಕೆ ಕಾಣಲಿಕ್ಕೆ ಕಾರಣ ಅವನಿದ್ದಾನೆ. ಇದು ಮೂರನೆಯ ಜ್ಯೋತಿಸ್ಸು ಭೂತಕ್ಕೆ ಸಂಬಂಧಪಟ್ಟಂತೆ. ಸೂರ್ಯನೇ ಅದಕ್ಕೆ ಅಧಿದೇವತೆಯಾಗಿ ಬರ್ತಾನೆ ಅಂತ ಮುಖ್ಯವಾಗಿ. ಇನ್ನು ನಾಲ್ಕನೇದು ನೋಡಿಕೊಂಡೆ. ಚತುರ್ಥಂ ಆಪಃ ವಿಜ್ಞೇಯಂ, ಜಿಹ್ವಾಚ ಅಧ್ಯಾತ್ಮ ಮುಚ್ಚತೆ. ನೀರು ನಾಲ್ಕನೇ ಹಂತದಲ್ಲಿ ನೋಡಿದ್ರೆ ಅದಕ್ಕೆ ಅಧ್ಯಾತ್ಮ ಯಾವುದು ಕೇಳಿಕೊಂಡ್ರೆ? ಅದು ನಾಲಿಗೆ. ನೀರನ್ನು ಗುರುತಿಸುವಂಥದ್ದು, ಹಿಡಿಯುವಂಥದ್ದು, ಮುಟ್ಟುವಂಥದ್ದು ನೋಡಿ. ಬೆಂಕಿಯನ್ನು ನಾಲಿಗೆಯನ್ನು ಮುಟ್ಟುವುದಿಲ್ಲ, ಕಣ್ಣಿನಲ್ಲಿ ಏನು ನೀರಿನ ಕತೆ ಗೊತ್ತಾಗುವುದಿಲ್ಲ. ಅದರಿಂದ ನೀರು ಹೇಳುವ ರೀತಿ ರೂಪ ಮಾತ್ರ ಗೊತ್ತಾಗುತ್ತೆ ಅದಕ್ಕೆ. ಹಾಗಾಗಿ ಅದರ ರುಚಿ ಗೊತ್ತಾಗುವುದಿಲ್ಲ. ಅದರಿಂದ ಜಿಹ್ವಾಚ ಅಧ್ಯಾತ್ಮ ಮುಚ್ಚತೆ. ಅಧಿಭೂತಂ ರಸಶ್ಚ, ಅದರ ಅಧಿಭೂತ ವಸ್ತು ಯಾವುದು ಅಂತ ತಿಳಿದು ಮಾಡಿದರೆ ರಸ. ದೇವತೆ ಮೇಲೆ ಹೋದರೆ ಸೋಮಸ್ತತ್ರ ಅಧಿದೈವತಂ,
ನೋಡಿ ಸೂರ್ಯ ಕಣ್ಣಿಗೆ ಬಂದ್ರೆ ರಸನಕ್ಕೆ ನೀರಿಗೆ ಆಗುವಾಗ ಚಂದ್ರನನ್ನು ಹೇಳುತ್ತಾರೆ. ಅದರಿಂದ ಕೃಷ್ಣ ಅಲ್ಲಿ ಹೇಳುವಾಗಲೂ ಗಾಮಾವಿಷ್ಯದ ಭೂತಾನಿ ಧಾರಯಾಮಿ ಹಮೋಜಸ ಪುಷ್ಣಾಮಿ ಚೌಷಧಿ ಸರ್ವಾಹ ಸೋಮಭೂತ್ವ ರಸಾತ್ಮಕ ಅಂತ ಗಾಮ ಅಂದ್ರೆ ನೀರು ಅಂತ ಅರ್ಥ ಆಗುತ್ತೆ. ಕೆಲವೊಮ್ಮೆ ಇವನ್ನೆಲ್ಲ ಇಟ್ಟುಕೊಂಡು ಸೋಮನೇ ಅದಕ್ಕೆ ಅಧಿದೇವತೆ ಇದ್ದಾನೆ ಅಂತ ಹೇಳ್ತಾರೆ. ಇನ್ನು ಮುಂದಕ್ಕೆ ಹೋದ್ರೆ ಕೊನೆದ್ದು ಪೃಥ್ವಿ ಪಂಚಮಂ ಭೂತ, ಅದಕ್ಕೆ ಮುಖ್ಯವಾದದ್ದು ಗ್ರಾಣಶ್ಚ ಅಧಿದೈವತ್. ಗ್ರಾಣಶ್ಚ ಅಧ್ಯಾತ್ಮ ಮುಚ್ಚುತ್ತೆ. ಅಧ್ಯಾತ್ಮ ಯಾವುದಕ್ಕೆ ಹೇಳಿದ್ರೆ ಮೂಗು, ಅದಕ್ಕೆ ಗುರುತುವಂತ ಗುರುತಿಸ್ಲಿಕ್ಕೆ ಇರುವಂತದ್ದು ಯಾವುದು ಅಂದ್ರೆ ಗಂಧ. ಅದನ್ನ ಅಧಿಭೂತಂ ತಥಾ ಗಂಧ. ದೇವತೆ ಯಾರು? ವಾಯುಸ್ತತ್ರಾದಿ ದೇವತಂ. ಗಂಧವನ್ನು ಗುರುತಿಸುವಂತೆ ಮೂಗಿನಲ್ಲಿ ಕೂತು ಕೆಲಸ ಮಾಡಿದ್ರೆ ಅದನ್ನ ಮೂಗಿನ ಕಥೆಯನ್ನು ಉಲ್ಲೇಖ ಮಾಡ್ತಾರೆ. ವಾಯು ಇದ್ದಾನೆ ಅಂತ ಹೇಳಿ ಹೀಗೆ ಪಂಚ ಭೂತಗಳ ಬಗ್ಗೆ ಮಾತಾಡಿದ್ರೆ ಈಗ ನಮ್ಮ ಕರ್ಮೇಂದ್ರಿಯಗಳ ಬಗ್ಗೆ ಮಾತಾಡ್ಲಿಕ್ಕುಂಟು. ಅವರು ಕಾಲು ಅಂತ ಇದೆ, ಅಲ್ಲಿಂದ ಶುರು ಮಾಡುತ್ತಾರೆ. ಪಾದೋ, ಪಾದೋ ಎನ್ನುವುದು ಅಧ್ಯಾತ್ಮ, ಇಲ್ಲಿ ದೇಹಕ್ಕೆ ಸಂಬಂಧಪಟ್ಟಂತ ಒಂದು ಪಾರ್ಟ್. ಅದರಲ್ಲಿ ಏನು ಅವಕಾಶ, ಅಧಿಭೂತ ಯಾವುದು? ಅಧಿಭೂತ ಅಂದ್ರೆ ಗಂತವ್ಯ, ಗಮನ, ಹೋಗುವಂಥದ್ದು, ಹೋಗಿ ಸೇರುವಂಥದ್ದು ಅನ್ನೋ ನೆಲೆಯಲ್ಲಿ ಗತಿಯನ್ನು ಚಿಂತನೆಯಲ್ಲಿ ತರುತ್ತಾರೆ. ದೇವತೆಯ ಬಗ್ಗೆ ಹೇಳಿದ್ರೆ ವಿಷ್ಣುಸ್ತತ್ರಾದಿ ದೇವತಂ ಅಂತಾರೆ, ಭಗವಂತನೇ ಇದ್ದಾನೆ ಅಂತ. ಆದ್ರಿಂದ ಪಾದ ಪೂಜೆ ಮಾಡುವುದು, ಪಾದ ತೊಳೆಯುವುದು, ಕಾಲು ಪಾದ ಪ್ರಕ್ಷಾಳನೆಯಲ್ಲಿ ಹೇಳುವಂಥದ್ದಾಗಿ ತಿಳಿದವರದ್ದು, ಯಾಕೆ ಭಗವಂತ ಅಲ್ಲಿ ಇದ್ದಾನೆ ಅಂತ. ನಿಜವಾಗಿ ಇಂದ್ರನ ಮಗನೂ ಇದ್ದಾನೆ, ಕ್ಷಯಂತನೂ ಇದ್ದಾನೆ. ಇತರ ದೇವತೆಗಳೇ ನೀವು ಹುಡುಕಿದ್ರೆ ಅದನ್ನ ಅವನನ್ನು ಕುರಿತು ಮಾತಾಡ್ಲಿಕ್ಕೆ ಇಲ್ಲಿ ಬರ್ತದೆ ಹೇಳಿಕೋಸ್ಕರ ವಿಷ್ಣು ಶಬ್ದವನ್ನೇ ಪ್ರಯೋಗ ಮಾಡ್ತಾನೆ, ಅವನಿದ್ದ. ಇನ್ನು ಮುಂದೆ ಇಂಥದ್ದು ಸುಮಾರು ಕಡೆಯಲ್ಲಿ ಇದೆ ಹೇಳಿಕೋಸ್ಕರ ಇದನ್ನು ಉಲ್ಲೇಖ ಮಾಡಿದ್ದವರು ಬೇಕು ಅಂತಲಿ ಭಾರತದಲ್ಲಿ. ಅಂದ್ರೆ ಮೊದಲಿಗೆ ದೇವರು ಪ್ರವೇಶ ಮಾಡಿದ ಜಾಗ ಪಾದ, ಅಲ್ಲಿಂದ ಪ್ರಾಣ ಪ್ರವೇಶ ಮಾಡಿ, ಭಗವಂತ ಪ್ರವೇಶ ಮಾಡಿ ಮತ್ತೆ ಮೇಲಕ್ಕೋದು. ತಂ ಪ್ರಪದ ಅಭ್ಯಾಂ ಪ್ರಾಪತ್ಯದ ಬ್ರಹ್ಮೇ ಮಂ ಪುರುಷಂ ತಸ್ಮಾ ಪ್ರಪದ ಇತ್ಯಾಚಕ್ಷತೆ ಅಂತ ದೇವರ ವಿಷಯದಲ್ಲಿ, ಪ್ರಾಣನ ವಿಷಯದಲ್ಲಿ ಬಂದದ್ರಿಂದ ಆರಂಭವಾಗಿ ಆಗ ಅಲ್ಲಿ ದೇವರು ಬಂದು ನೆಲೆಗೊಂಡ ಅಂತ ಹೇಳಿಕೊಂಡು. ದೇವರು ಎಲ್ಲ ಕಡೆ ನೆಲೆಗೊಂಡಿದ್ದಾನೆ, ಮತ್ತೆ ಬಿಡಿ, ಉದರದಲ್ಲಿ ನೆಲೆತಿದ್ದಾನೆ, ಹೃದಯದಲ್ಲಿ ಬಂದಿದ್ದಾನೆ. ಅದನ್ನು ಉಳಿದವರೆಲ್ಲ ಉಪಾಸನೆ ಮಾಡ್ತಾನೆ. ಪಾದದಲ್ಲಿ ಪ್ರವೇಶ ಮಾಡ್ಲಿಕ್ಕೋಸ್ಕರ ಅಂಗುಷ್ಟದಲ್ಲಿ ಪ್ರವೇಶ ಮಾಡಿದ್ರಿಂದ ಅವನನ್ನು ವಿಷ್ಣು ವಿಶೇಷವಾಗಿ ಹೇಳುತ್ತಾರೆ, ಇಲ್ಲಿ ಹೇಳಿದ್ದಾರೆ. ಇನ್ನು ಅವಾಗತಿರಪಾನಶ್ಚ ಪಾಯು ಅಧ್ಯಾತ್ಮ ಮುಚ್ಚತೆ. ಇನ್ನು ಅಪಾನ ಕೆಳಗೆ ಹೋಗುತ್ತಲ್ಲ, ಅದಕ್ಕೆ ಇಂದ್ರಿಯಕ್ಕೆ ಪಾಯು ಅಂತ ಕರೀತಾರೆ. ಅದರ ತತ್ವ ಏನು ಕೇಳಿದರೆ, ಅದರ ಅಧಿಭೂತಂ ವಿಸರ್ಗಶ್ಚ. ವಿಸರ್ಗವೇ ಅದರದ್ದು ಪ್ರಧಾನ, ಮಲಮೂತ್ರ ವಿಸರ್ಗಗಳ ವ್ಯವಸ್ಥೆಯಲ್ಲೇ ಇರುವಂಥದ್ದು ಅದೇ ಪ್ರಧಾನ. ಅದಕ್ಕೆ ವ್ಯಕ್ತಿ ಯಾರು ಕೇಳಿದರೆ, ಮಲವಿಸರ್ಗದಲ್ಲಿ, ಮಲವಿಸರ್ಗದ ಇಂದ್ರಿಯದ ಬಗ್ಗೆ ಮಾತಾಡಿದ್ದೀಗ ಪಾಯು ಅಂತ. ಅದಕ್ಕೆ ಯಾರು ಅಧಿದೇವತೆಗಳು? ಮಿತ್ರಶ್ಚ ಮಿತ್ರ ತತ್ರ ಅಧಿದೈವತ, ಮಿತ್ರ ಇದ್ದಾನೆ. ಮಿತ್ರ ಅಂದ್ರೆ ಹನ್ನೆರಡು ಆದಿತ್ಯರಲ್ಲಿ ಒಬ್ಬ, ಹದಿನೇಳನೇ ಕಕ್ಷೆಯಲ್ಲಿ ಪಕ್ಕದಲ್ಲಿ ಬರ್ತಾನೆ, ಅಗ್ನಿಯಿಂದ ಕೆಳಗೆ ಬರುವವನು ಮಿತ್ರ ಇದ್ದಾನೆ. ಇವರಲ್ಲಿ ಹಿಂದೆ ಹೇಳಿದವರಲ್ಲಿ ನಮಗೆ ಗೊತ್ತು, ಸೂರ್ಯ ಮತ್ತೆ ಚಂದ್ರ ಇವರೆಲ್ಲ ಹನ್ನೆರಡರಲ್ಲೇ ಬರುವವರು ಮುಖ್ಯವಾಗಿ. ಇತ್ತ ವರುಣನು ಯಮನು ಸಹ ಅಲ್ಲೇ ಇದ್ದಾನೆ, ಹನ್ನೆರಡರಲ್ಲೇ ಇದ್ದಾನೆ. ಹೀಗೆ ಇವರನ್ನೆಲ್ಲ ಗುರುತಿಸಿಕೊಂಡು ಮುಂದಕ್ಕೆ ಅಪಾನನ ಚಿಂತನೆಯನ್ನು ಕೊಟ್ಟರು. ಇನ್ನು ಉಪಸ್ಥದ ಬಗ್ಗೆ ಮಾತಾಡ, ಪ್ರಜನಃ ಸರ್ವಭೂತಾನ ಉಪಸ್ಥ ಅಧ್ಯಾತ್ಮ ಮುಚ್ಚತೆ ಅಂತ. ಸೃಷ್ಟಿಗೆ ಕಾರಣವಾಗಿರತಕ್ಕ ಇಂದ್ರಿಯವಾಗಿ ನಿಂತದ್ದು ಉಪಸ್ಥ. ಹಾಗಾಗಿ ಇದಕ್ಕೆ ಅಧಿಭೂತ ಯಾವುದು? ಅಧಿಭೂತ ಅಂತ ತಾ ಶುಕ್ರ ಧಾತುವನ್ನೇ ಇದಕ್ಕೆ ಪ್ರಧಾನವಾಗಿ ಅಧಿಭೂತ ಅಂತ ಹೇಳ್ತಾರೆ. ಪ್ರಜಾಪತಿ ದೈವತಂಚ ಪ್ರಜಾಪತಿ, ಇದಕ್ಕೆ ಸೃಷ್ಟಿಕರ್ತನಾದ ಪ್ರಜಾಪತಿಯೇ ವಿಶೇಷವಾಗಿ ಬೇಕಾದ್ರೆ ದಕ್ಷರನ್ನು ಇಟ್ಕೊಳ್ಬಹುದು. ದಕ್ಷ ಪ್ರಜಾಪತಿ ಇಂದವರೆಲ್ಲ ಪ್ರಜಾಪತಿಗಳೇ ಆಗಿದ್ದಾರೆ, ಆ ಹೆಸರಿನಲ್ಲಿದ್ದಾನೆ. ಬ್ರಹ್ಮದೇವನ ಅಧಿಕಾರಿ ಇದ್ದಾನೆ ಅಂತ ಹೇಳಿಕೋಸ್ಕರ ಪ್ರಜಾಪತಿ ಶಬ್ದವನ್ನು ಹಾಕಿದ್ರು, ದಕ್ಷ ಅಂತ ಮಾಡಿಕೊಳ್ಳು. ಮುಂದೆ ಅದು ಬೇರೆ ಕಡೆಯಲ್ಲಿ ಇರೋದ್ರಿಂದ ಅಂತ. ಮತ್ತೆ ಹಾಗೆ ಹಸ್ತವು ಅಧ್ಯಾತ್ಮಿತ್ಯಾಹು, ಕೈಯನ್ನು ಅಧ್ಯಾತ್ಮ ಅಂತ ಕರೀತಾರೆ. ದೇಹದಲ್ಲಿ ಆಶ್ರಯಿಸಿಕೊಂಡು ಇದರ ಕೆಲಸ ಏನಕ್ಕೆ? ಅಧಿಭೂತಂಚ ಕರ್ಮಾಣಿ, ಇದರ ಕರ್ಮಗಳೇ ಇದರದ್ದು ಮುಖ್ಯವಾಗಿ ಅಧಿಭೂತ ಪಾರ್ಟ್, ನಡೆಸುವಂತ ಕೆಲಸಗಳನ್ನೆಲ್ಲ ಉಲ್ಲೇಖ ಮಾಡ್ತಾರೆ. ಶಕ್ರ ತತ್ರ ಅಧಿದೈವತ, ಇಂದ್ರಿಯಕ್ಕೆ ಈ ಕೈಗೆ ಯಾರ ಅರಸ ಕೇಳಿದ್ರೆ ಇಂದ್ರ. ಹಾಗಾಗಿ ಎಲ್ಲ ಇಂದ್ರಿಯಗಳಲ್ಲಿ ಅವನು ಬಹಳ ಜೋರು ಅಂತ ಅರ್ಥ. ಯಾಕೆಂದ್ರೆ ನಾವು ಹೆಚ್ಚಾಗಿ ಇಂದ್ರನಿಗಿಂತ ಮಿಗಿಲಾದವರಿದ್ರೂ ಸಹ ದೇವತೆಗಳ ರಾಶಿಗಳಿಗೆ ಬಂದಾಗ, ಈ ಮನಸ್ಸಿಗೆ ಬಂದಾಗ ಅಂದ್ರೆ ಹೊರೇಂದ್ರಿಯದಲ್ಲಿ ಇಂದ್ರನೇ ಪ್ರಧಾನ ಆಗಿಬಿಡುತ್ತಾನೆ. ನಾವು ದಕ್ಷನನ್ನು ಪ್ರಜಾಪತಿ ಅಂತ ಅರ್ಥ ಮಾಡಿಕೊಂಡ್ರೆ ಇಂದ್ರ ಪ್ರಧಾನ ಆಗಿದೆ, ಎಲ್ಲ ಇಂದ್ರಗಳಲ್ಲಿ ಪ್ರಧಾನ ಇಂದ್ರ. ಆದ್ರಿಂದ ನಾವು ಎಲ್ಲದಕ್ಕೂ ಕೈಯನ್ನು ಮುಂದೆ ಮಾಡುತ್ತೇವೆ, ಬಾಯಲ್ಲೂ ಹೇಳುತ್ತೇವೆ ನನ್ನ ಕೈಯಿಂದ ಆಗುವುದಿಲ್ಲ ಅಂತಲೇ ಹೇಳುತ್ತೇವೆ. ಯಾವುದೇ ಸಂಗತಿ ಇರಲಿ,
ಗುಡ್ಡ ಹತ್ತಲಿಕ್ಕೆ ಹೋದಾಗ್ಲೂ ಹೇಳುವುದೇನು, ನನ್ನ ಕೈಯಿಂದ ಹತ್ತಲಿಕ್ಕೆ ಆಗೋದಿಲ್ಲ, ಗುಡ್ಡವನ್ನ ಕೈಯಿಂದ ಹತ್ತಾರ ಅಂದ್ರೆ ಹೇಳುವ ರೀತಿ. ಎಲ್ಲ ಇಂದ್ರಗಳ ಒಡೆಯ ದೊಡ್ಡವ ಇಂದ್ರ ಕೈಯಲ್ಲಿ ಬಂದದ್ದಕ್ಕಾಗಿ ಅಂತ ಹೀಗೆ. ಇನ್ನು ವೈಶ್ವದೇವಿ ಮನಃಪೂರ್ವ ವಾಕ್ ಅಧ್ಯಾತ್ಮಂ ಇಹ ಉಚ್ಯತ್. ವಾಕ್ ಎನ್ನುವುದೀಗ ಪಾಣಿ ಆಯಿತು, ಪಾದ ಆಯಿತು, ಪಾಯಿ ಆಯಿತು, ಪಸ್ತ ಆಯಿತು. ವಾಕ್ ಎನ್ನುವುದೊಂದಿದೆ, ಅದೊಂದು ಕರ್ಮೇಂದ್ರಿಯವಾಗಿದೆ. ಅದು ಏನು ಕೇಳಿದರೆ ಎಲ್ಲ ದೇವತೆಗಳ ಬಗ್ಗೆಯೂ ಮಾತಾಡುತ್ತೆ, ಹೇಳಿಕೊಡುತ್ತೆ, ಅಂದರೆ ಶಬ್ದದಿಂದ ಅಥವಾ ಮಂತ್ರದಿಂದ. ಹಾಗಾಗಿ ವೈಶ್ವದೇವಿ ನಿಜವಾಗಿ ಪ್ರಧಾನವಾಗಿ ಇವನಿಗೆ ಅಗ್ನಿಗೆ ಸಂಬಂಧಪಟ್ಟಂತಾದ್ರಿಂದ ಮನಸ್ಸು ಪ್ರಧಾನ ಉಂಟಂದ್ರೆ ಮನಸ್ಸಿನ ಒಟ್ಟಿಗೆ ಮಾತು ಬರ್ತದೆ, ಖಾಲಿ ಬರೋದಿಲ್ಲ. ಕೆಲವೊಮ್ಮೆ ತಪ್ಪು ಹೇಳಬೇಕಾದ್ರೂ ಮನಸ್ಸು ಹೇಳ್ತದೆ, ತಪ್ಪು ಹೇಳಯ್ಯ ಅಂತ ಹೇಳಿಕೊಂಡ ಹಾಗೆ ಮನಪೂರ್ವ ವಾಕ್ ಅಧ್ಯಾತ್ಮ ವಿಹೋಷ್ಯತೆ ವಕ್ತವ್ಯಂ ಅಧಿಭೂತಂ ಸ್ಯಾತ್. ಹೇಳುವುದು ಹೇಳಲಿಕ್ಕೆ ಅದೇ ಅದರದ್ದು ಅಧಿಭೂತ. ವನ್ನಿ ತತ್ರ ಅಧಿದೈವತ, ಬೆಂಕಿಯೇ ದೇವತೆಯಾಗಿರ್ತೇನೆ, ಅದರಿಂದ ಮಾತು ಅದು ಬಿಸಿಯಾಗಿರ್ತದೆ ಅನ್ನುವ ನೆಲೆಯಲ್ಲಿ ಬೆಂಕಿಯನ್ನು ಗುರುತಿಸಿದ್ದು. ಆದ್ರಿಂದಲೇ ವೇದ ಆರಂಭವಾಗುವಾಗ ಋಗ್ವೇದದಲ್ಲಿ ಒಂದು ಶಾಖೆಯಲ್ಲಿ ಅಗ್ನಿಮೇಳೆಯಿಂದಲೇ ಶುರುವಾಗಿರುತ್ತೆ. ಹಾಗೆ ಮಾತಿನ ಅಧಿದೇವತೆ ಇದ್ದಾನವ ಹೇಳಿ ಅಲ್ಲಿಂದಲೇ ಮಾತು ಶುರು ಮಾಡುವ, ಮಂತ್ರ ಶುರು ಮಾಡುವ ಅಂತ ಅಗ್ನಿಯನ್ನು ಇಟ್ಟುಕೊಂಡಿದ್ದಾರೆ. ಇನ್ನು ಇನ್ನು ಒಳಗೋಗ್ಬೇಕು ನಾನು. ಒಳಗಿನ ಇಂದ್ರಿಯಗಳಲ್ಲಿ ಮನಸ್ಸು, ಮನಸ್ಸನ್ನು ಬುದ್ಧಿಯನ್ನು ಇವನ್ನೆಲ್ಲ ಗುರುತಿಸ್ತಾರೆ. ಇಲ್ಲಿಯೂ ಸಹ ಮೂರು ಅಂಶವನ್ನು ನೋಡ್ಲಿಕ್ಕೆ ಬರ್ತದೆ, ಅಧಿಭೂತ, ಅಧ್ಯಾತ್ಮ, ಅಧಿದೈವ ಅಂತ ಹೇಳಿಕೊಳ್ಳುವ ಹಾಗೆ. ಅದನ್ನು ಉಲ್ಲೇಖ ಮಾಡುವಲ್ಲಿ ಅಧ್ಯಾತ್ಮಂ ಮನ ಇತ್ಯಾಹು ಪಂಚಭೂತಾತ್ಮ ಚಾರಕಂ. ಒಂದು ದೃಷ್ಟಿಯಿಂದ ಎಲ್ಲ ಭೂತಗಳ ಜೊತೆಯಲ್ಲಿಯೂ ಮಾತಾಡಿಸುವಂಥದ್ದು, ಎಲ್ಲ ಇಂದ್ರಿಯಗಳನ್ನು ತನ್ನಲ್ಲಿ ಅಲ್ಲಾಡಿಸುವಂಥದ್ದು, ಎಲ್ಲದರ ಸಮಾಚಾರವಿದೆ ಗೊತ್ತುಂಟು ಮನಸ್ಸಿಗೆ. ಮನಸ್ಸಿಗೆ ವಾಸನೆ ಬರ್ತದೆ, ಸ್ಪರ್ಶವೂ ಅರ್ಥ ಆಗ್ತದೆ, ಕಿವಿಗೂ ಕೇಳ ಶಬ್ದವೂ ಕುಳಿತದೆ. ಹೀಗೆ ರಸನೇಂದ್ರಿಯದ ಎಲ್ಲ ವ್ಯಾಪಾರಗಳಿಗೂ ಮುಖ್ಯವಾಗಿ ಕಾರಣವಾಗಿ ನಿಂತ ಮನಸ್ಸು, ಅದೇನು ಕೇಳಿದರೆ ಅಧಿಭೂತಂಚ ಸಂಕಲ್ಪ, ಅದು ಅಧ್ಯಾತ್ಮ ಮನಸ್ಸೇ, ಅದರದ್ದು ಸಂಕಲ್ಪ ಉಂಟಲ್ಲ ಅದು ಅಧಿಭೂತ. ಏನ್ ಮಾಡಬೇಕು ಅಂತ ಯೋಚನೆ ಮಾಡ್ತದೆ, ಅದು ಮಾಡುವ ಅಂತ ಹೇಳ್ತದೆ, ಇದು ಮಾಡುವ ಅಂತ ಹೇಳಿ ಒಟ್ಟು ಕಲ್ಪನೆಗಳು ಮಾಡಬೇಕೆನ್ನತಕ್ಕಂಥ ವಿಧಾನಗಳು, ಯೋಚನೆಗಳು, ಇವು ಮನಸ್ಸಿನದ್ದು, ಇದು ಅಧಿಭೂತ ಅದರದ್ದು. ಮತ್ತೆ ಇಲ್ಲಿ ಯಾರಿದ್ದಾರೆ, ದೇವತೆ ಯಾರು ಬರ್ತಾರೆ, ಚಂದ್ರಮಾಶ್ಚಾಧಿದೈವತಂ, ಮನಸ್ಸಿಗೆ ಅಭಿಮಾನಿಯಾದವ ಚಂದ್ರ. ಹಾಗಾಗಿ ಚಂದ್ರನನ್ನು ಸಂಪರ್ಕಿಸಿಕೊಂಡು ಮನಸ್ಸನ್ನು ಮಾತಾಡಿಸ್ತಾರೆ, ತೋರಿಸ್ತಾರೆ. ವೀಕ್ ಮೈಂಡೆಡ್ ಅಂದಾಗ ಚಂದ್ರಾಧಿಷ್ಠಿತವಾದ್ದರಿಂದ, ಚಂದ್ರ ಪರ್ವಕಾಲದಲ್ಲಿ ಕ್ಷೀಣಿಸ್ತಾನೆ, ವೃದ್ಧಿಸ್ತಾನೆ ಆದಾಗ, ಹಾಗಾಗಿ ಇವರ ಮನಸ್ಸಿನಲ್ಲಿಯೂ ಭಾವನೆಗಳು ಮೇಲೆ ಕೆಳಗೆ ಆಗ್ತದೆ. ಮನುಷ್ಯರ ಮನಸ್ಸಿನಲ್ಲಿಯೂ ಚಂದ್ರನ ಗತಿಗೆ ಅನುಸಾರವಾಗಿ ಹೆಚ್ಚು ಕಡಿಮೆ ಆಗ್ತದೆ, ಏರುಪೇರು ಆಗ್ತದೆ. ಯಾರು ಗಟ್ಟಿ ಮನಸ್ಸಲ್ಲದವರೋ, ದುರ್ಬಲ ಮನಸ್ಸಿನವರೋ, ಹುಚ್ಚರಂತವರೋ, ಅವರಿಗೆ ಅಮಾವಾಸ್ಯ ಹುಣ್ಣಿಮೆಯಂದು ಏರುಪೇರಾಗ್ಲಿಕ್ಕೆ ಕಾರಣ ಈ ಚಂದ್ರನ ಗತಿ. ಇದನ್ನು ಗುರುತಿಸ್ತಾರೆ, ಅದನ್ನು ಚಂದ್ರ ಮನಸ್ಸಿಗಿದ್ದಾನೆ. ಹಾಗಾಗಿ ಎಷ್ಟೋ ಪಾಶ್ಚಾತ್ಯರ ಅನೇಕ ಸಿದ್ಧಾಂತಗಳಲ್ಲಿ ಅಲ್ಲ, ಅನೇಕರ ನಾಟಕಗಳಲ್ಲಿಯೂ ಸಹ ಈ ಚಂದ್ರನನ್ನಿಟ್ಟುಕೊಂಡು ಅವನನ್ನು ಆಣೆ ಮಾಡಿ ಹೇಳುವುದು ಬೇಡ ನೀನು, ಯಾಕೆಂದ್ರೆ ಚಂದ್ರ ಕ್ಷೀಣಿಸ್ತಾನೆ, ಅವನು ವೃದ್ಧಿಸ್ತಾನೆ, ಅವನೇ ಸರಿ ಇಲ್ಲ ಹೇಳಿಕೊಂಡು ಕೆಲವು ನಾಟಕಗಳಲ್ಲಿ ಚಂದ್ರನ ಸಾಕ್ಷಿಯನ್ನು ಮಾತಾಡ್ಲಿಕ್ಕೆ ಬಿಡುವುದಿಲ್ಲ. ಅದೊಂದು ಗಮ್ಮತ್ತು, ಕಾವ್ಯ ಪ್ರಪಂಚವದು ಇರಲಿ, ಆದರೂ ಹಿಂದಿನ ಅನೇಕ ಕವಿಗಳಾಗಲಿ ಅಥವಾ ಪದ್ಧತಿಗಳಾಗಲಿ ಲೋಕದ ವಸ್ತುಗಳನ್ನು ದೇವತ್ವದಲ್ಲಿ ಕಂಡಿದ್ದಾರೆ. ಹಾಗಾಗಿ ಇವತ್ತಿನ ಚಂದ್ರಯಾನದ ಬಗ್ಗೆಯೂ ಹೇಳುವಾಗ ಅವರು ಹೇಳುತ್ತಾರೆ, ಅದು ಚಂದ್ರ ಬೇರೆ, ಇದು ಚಂದ್ರ ಬೇರೆ ಅಂತ ಹೇಳಿ ತಿಳಿಸ್ತಾರೆ. ಅದು ದೈವಿಕವಾದದ್ದು ಬೇರೆ ಇದೆ ಅದರಲ್ಲಿ. ಅವರ ಲೆಕ್ಕಾಚಾರದಿಂದ ಆಡಮ್ ಇವನ ಸಂಬಂಧಾದಿಗಳನ್ನೆಲ್ಲ ಉಲ್ಲೇಖ ಮಾಡ್ತಾರೆ ಅವರು ಹೇಳಿಕೊಂಡ ಇರಲಿ. ಹೀಗೆ ಚಂದ್ರ ಸಂಕಲ್ಪದ ಅಧಿದೇವತೆಯಾಗಿ ನೆಲೆಗೊಂಡಾಗ ಮನಸ್ಸಿನಲ್ಲಿ ಇದ್ದಾನೆ ಅಂತ ನಮಗೆ ಅರ್ಥ ಆಯ್ತು. ಅದನ್ನ ಆಚೆಗೆ ಅಹಂಕಾರ ಆಯ್ತು, ಅಹಂಕಾರ ತದ ಅಧ್ಯಾತ್ಮಂ ಸರ್ವ ಸಂಸಾರ ಕಾರಣ. ಅಹಂಕಾರ ಏನ್ ಮಾಡುತ್ತೆ ಅಂದ್ರೆ ಎಲ್ಲ ಸಂಸಾರಗಳಿಗೂ ಪ್ರಧಾನ ಕಾರಣ ಅದುವೇ. ಇಲ್ಲಿ ತಿರುಗಾಳಿಗೆ ಇರುವಂತದ್ದು ನಾನೇ, ಮತ್ತಾರು ತಿರುಗುವುದಿಲ್ಲ. ಹಾಗಾಗಿ ಎಲ್ಲ ಬಗೆಯ ಸಂಸಾರದಲ್ಲಿನ ಎಲ್ಲ ಜಂಜಾಟಗಳಿಗೆ ಅಹಂ ಅಹಂಕಾರ ಎನ್ನುವ ವಸ್ತು, ಅಧ್ಯಾತ್ಮ ವಸ್ತು ಇದೆ. ಅದಕ್ಕೆ ಅಭಿಮಾನ ಎನ್ನುವುದೇ ಅಧಿಭೂತವಾಗಿದೆ. ಅಭಿಮಾನೋಧಿಭೂತಂಚ ರುದ್ರಸ್ತತ್ರಾಧಿದೈವತಂ ಅಂತಾರೆ. ಅಭಿಮಾನ ಉಂಟಲ್ಲ ಸ್ವಾಭಿಮಾನ ಅಂತ, ತನ್ನ ಮೇಲೆ ತಾನೇ ಕೊಟ್ಟುಕೊಂಡಿರತಕ್ಕಂತ ಗೌರವ, ಮೌಲ್ಯ, ಮಾಪನ, ಸ್ಥಾನಮಾನ ಎಲ್ಲ ಬರ್ತದೆ. ಒಂದು ಟ್ರೇಸ್ ಮಾಡಿಕೊಂಡಿರ್ತಾನೆ, ಹಾಗೆ ಆಗ್ಬೇಕು, ಅದಕ್ಕೆ ಧಕ್ಕೆ ಬರದಂತೆ ನೋಡ್ತಾನೆ. ಹೀಗೆ ಅಧಿಭೂತ ಅಭಿಮಾನ
ರುದ್ರ ಅದಕ್ಕೆ ಅಧಿದೇವತೆ. ಅಹಂಕಾರದ ಅಭಿಮಾನಿ ಅಧಿದೇವತೆ ಇಲ್ಲಿ ಅಧಿದೇವತೆಯಾಗಿ ಗೊತ್ತಿದ್ದಾನೆ, ರುದ್ರ ಇದ್ದಾನೆ, ಚೋರಿದ್ದಾನೆ ಅಂತ ಅರ್ಥ. ಹೀಗೆ ಉಲ್ಲೇಖ ಮಾಡಿದ್ರು. ಕೊನೆ ಅದಕ್ಕೂ ಮೊದಲು ಹೋಗುವಂಥದ್ದು ಇನ್ನು ಮನಸ್ಸು ಅಹಂಕಾರ ಬುದ್ಧಿ. ಸಣ್ಣ ಮನಸ್ಸು ಬಂತು, ಪ್ರಧಾನವಾಗಿ ಚೇತನದೆಡೆಗೆ ಸಾಕುವಷ್ಟು ದೊಡ್ಡ ಮಟ್ಟಿನಲ್ಲಿ ಬುದ್ಧಿಯನ್ನು ಉಲ್ಲೇಖ ಮಾಡುವಾಗ ಸಂಕಲ್ಪ ಮಾಡಿದ್ದು ಮನಸ್ಸೇ, ಮನಸ್ಸಿನಲ್ಲಿ ಸಂಕಲ್ಪ ಬಂದದ್ದು ಜೀವನೇ. ಜೀವನು ಅಹಂಕಾರದಲ್ಲಿ ಇರ್ತಾನೆ, ಅದನ್ನು ನಿಶ್ಚಯ ಮಾಡುವವನು ಜೀವನೇ, ಅಹಂಕಾರದಲ್ಲಿ ಇರ್ತಾನೆ ಬುದ್ಧಿಯನ್ನು. ಅದರಿಂದ ಬುದ್ಧಿ ಮತ್ತು ಮನಸ್ಸುಗಳ ಗಟ್ಟಿಯಲ್ಲಿ ಅಹಂಕಾರ ಇರುತ್ತೆ ಬಿಡಿ. ಬುದ್ಧಿ ಯಾವುದು? ಅಧ್ಯಾತ್ಮಂ ಬುದ್ಧಿ ರೀತಿಯ ಅಧ್ಯಾತ್ಮವೇ ಅದು ಬುದ್ಧಿ. ಅದು ಮನಸ್ಸನ್ನು ಕಂಟ್ರೋಲ್ ಮಾಡಿ, ಷಡೀಂದ್ರಿಯ ವಿಚಾರಣೆ ಅಂತಾರೆ. ಐದು ಇಂದ್ರಿಯ ಮಾತ್ರ ಅಲ್ಲ, ಕಣ್ಣು ಮೂಗು ಕಿವಿ ಇದು ಮಾತ್ರ ಅಲ್ಲ, ಐದು ಜ್ಞಾನೇಂದ್ರಿಯಗಳನ್ನು ಮಾತ್ರ ಮಾತಾಡಿಸುವುದಲ್ಲ, ಐದು ಜ್ಞಾನೇಂದ್ರಿಯಗಳೆಲ್ಲ ವಾಸನೆ ಇರುವ ಮನಸ್ಸನ್ನು ಮಾತಾಡಿಸ್ತದೆ. ಅದರಿಂದ ಷಡೇಂದ್ರಿಯ ವಿಚಾರಣಿ ಬುದ್ಧಿ, ಮನಸ್ಸನ್ನು ಕಂಟ್ರೋಲ್ ಮಾಡುತ್ತೆ, ಬುದ್ಧಿ ಜೋರು ಮಾಡುತ್ತದೆ, ಬುದ್ಧಿ ಗಟ್ಟಿ ಮಾಡ್ತದೆ. ಹಾಗಾಗಿ ಬುದ್ಧಿ ಬೆಳೆದ ನಂತರ ಇರುವಂತದ್ದು. ಸಣ್ಣ ಮಕ್ಕಳಲ್ಲಿ ಬಂದಾಗ ನಾವು ಮನಸ್ಸು ಮಾತ್ರ ನೋಡುತ್ತೇವೆ, ಅದಕ್ಕೆ ಮನಸ್ಸಿಲ್ಲ, ಅದು ಹತ್ರ ಕೆಟ್ಟದ್ದು ಮನಸ್ಸು ಇದೆ ಅಂತ. ಬೆಳೆದ ಬಳಿಕ ಬುದ್ಧಿ ಕಂಟ್ರೋಲ್ ಮಾಡಿಕೊಂಡು ಗಟ್ಟಿ ಮಾಡ್ತದೆ, ನಿಶ್ಚಯ ಮಾಡಲಿಕ್ಕೆ ಕೂತ್ಕೊಡ್ತದೆ. ಬೆಳೆದ ನಂತರವೂ ಸರಿ ಕಟ್ಟಲ್ಲಿ ಮಾಡದಿದ್ರೆ ಅವನಿಗೆ ಬುದ್ಧಿ ಕೆಟ್ಟಿದೆ ಬೈತಾರೆ, ಹೊರತು ಮನಸ್ಸಿಲ್ಲ ಹೇಳೋದಿಲ್ಲ. ಮಕ್ಕಳಿಗಾದ್ರೆ ಮಾಡಲಿಕ್ಕೆ ಓದ್ಲಿಕ್ಕೆ ಮನಸ್ಸಿಲ್ಲ ಅಂತಾರೆ, ಆಡ್ತದೆ ಅಂತಾರೆ. ದೊಡ್ಡವ ಓದದೇ ಇದ್ರೆ ಅದಕ್ಕೆ ಅವನಿಗೆ ಮನಸ್ಸಿಲ್ಲ ಹೇಳುವುದಿಲ್ಲ, ಆಡುವ ವಯಸ್ಸಲ್ಲದು. ಹಾಗಾಗಿ ಅವನಿಗೆ ನಾವು ಬುದ್ಧಿ ಕೆಟ್ಟಿದೆ ಅಂತ ಹೇಳಿಬಿಡುತ್ತೆ. ಮಕ್ಕಳು ಅಂದ್ರೆ ನಾಲ್ಕಾರು ವರ್ಷದ ಕೆಳಗೆ ಅಷ್ಟೇ, ಅದಕ್ಕೂ ಕೆಳಗೆ ಮಕ್ಕಳು ಹೊರತು ಎಂಟತ್ತು ವರ್ಷದವಾಗೆಲ್ಲ ಮಕ್ಕಳೊಂದು ಮತ್ತೆ ದೊಡ್ಡ ಸಂಗತಿ ಮಾತಲ್ಲಿ ಬೆಳಿಬೇಕು. ಅರ್ಥ ಆಗಿರುತ್ತದೆ, ಮಾತು ಗೊತ್ತಿರುತ್ತದೆ, ಪರಿಚಯ ಆಗಿರುತ್ತದೆ. ಅಧ್ಯಾತ್ಮಂ ಬುದ್ಧಿ ರೀತ್ಯಾಹು ಷಡೀಂದ್ರಿ ವಿಚಾರಣೆ ಅಧಿಭೂತಂ ತು ವಿಜ್ಞೇಯಂ, ತಿಳಿಬೇಕಾದ್ದೇ ಅಧಿಭೂತ. ಅಲ್ಲಿ ಇಂಥದ್ದು ತಿಳಿತೇನೆ, ಇಂಥದ್ದು ತಿಳ್ಕೊಡ್ತೇನೆ ಎಂದು ಸ್ಪೆಷಲ್ ಆಗಿ ತಲೆಯಲ್ಲಿ ಕೊಡ್ತಾನಲ್ಲ, ಅದು ಬುದ್ಧಿಯ ಅಧಿಭೂತ ವಸ್ತು. ಮಹತ್ತತ್ರ ಆದಿದೈವತಂ, ಅಲ್ಲಿ ಮಹತ್ತತ್ವವೇ. ಆದ್ರಿಂದ ಇದು ಮಹತ್ತತ್ವ ಅಭಿಮಾನಿಯಾಗಿ ಬರಬೇಕಾದ್ರೆ ಅದು ಅಂದ್ರೆ ಚತುರ್ಮುಖಿ ಬರಬೇಕಾದ್ರೆ ಅದು ಚಿತ್ತವೇ. ಮುಂದೋರು ಅಂದ್ರೆ ಮನಸ್ಸು ಬುದ್ಧಿ ಅಹಂಕಾರ ಚಿತ್ತ ಚೇತನ ಅಂತ. ಆ ಬುದ್ಧಿಯನ್ನು ಚಿತ್ತಕ್ಕೂ ಕರೀತಾರೆ ಗಟ್ಟಿಯಾಗಿ ಹೇಳುವಾಗ, ಗಟ್ಟಿತನ ಅಂತ. ಹೀಗೆ ಐದು ಮುಖದಲ್ಲಿ ನೋಡಿದ್ರೆ ಮನಸ್ಸು ಅದು ಬೇಕೋ ಇದು ಬೇಕು ಹೇಳ್ತದೆ, ಬುದ್ಧಿ ಇದೇ ಬೇಕು ಅಂತ ತೀರ್ಮಾನ ಮಾಡ್ತದೆ, ಮತ್ತೆ ಅಹಂಕಾರ ಅದು ನನಗೆ ನಾನೇ ಅಂತ ಪರಿಚಯ ಮಾಡಿಕೊಳ್ತದೆ, ಕೊನೆಗೆ ಚಿತ್ತ ನೆನಪಿರುತ್ತದೆ ನಾನು ಇಂತಹ ಸಂಕಲ್ಪ ಮಾಡಿದೆ, ಇಂಥ ತೀರ್ಮಾನಕ್ಕೆ ಬಂದು ಇಂಥದ್ದನ್ನು ನಾನು ಕೊಂಡುಕೊಂಡೇ ಪಡೆದಿದ್ದೇನೆ ಅಂತ ನೆನಪಿಟ್ಕೊಳ್ಳುತ್ತದೆ. ಯಾವಾಗಲೂ ಬಹಳ ಕಾಲದ ನಂತರ ಅದು ನೆನಪಿದ್ರೆ ಅದು ಚೇತನಕ್ಕೆ ಹೋಗ್ತದೆ, ಬಹುಸ್ಮರಣ ಶಕ್ತಿ ಇತ್ತು, ಚೇತನಿತ್ಯ ವಿಧೀಯತೆ ಅಂತ. ಐದನೇ ಮಜಲು, ಮನಸ್ಸಿನಲ್ಲಿ ಐದು ಮಜಲುಗಳಿವೆ, ಮನಸ್ಸು ಬುದ್ಧಿ ಅಹಂಕಾರ ಚಿತ್ತಚೇತನ ಅಂತ. ಹಾಗೆ ಅಲ್ಲಿ ಚಿತ್ತಚೇತನಗಳನ್ನೆಲ್ಲ ಇಟ್ಟುಕೊಂಡು ಇಲ್ಲಿ ಮಾತಾಡಿದ್ದು ಮಹತ್ತದಕ್ಕೆ, ಮಹತ್ತತ್ವಾಭಿಮಾನಿಯಾದ ಚತುರ್ಮುಖನೇ ಈ ವಿಜ್ಞಾನಮಯ ಕೋಶದ ಹಂತದಲ್ಲಿ ಬಂದಾಗ ಚಿಂತನೆಗೆ ಸಿಗ್ತಾನೆ ಅಂತ. ಅದಕ್ಕಿಂತ ಕೆಳಗಿನದ್ದು ಮನೋಮಯ ಕೋಶ ಇದೆ, ರುದ್ರದೇವರಿದ್ದಾನೆ ಅಂತ. ಅದಕ್ಕಿಂತ ಹೊರಗೆ ಪ್ರಾಣಮಯ ಕೋಶ ಇರುವಂಥದ್ದು, ಅನ್ನಮಯ ಕೋಶ ಇರುವಂಥದ್ದು, ಪಂಚಭೂತಗಳ ಬಗ್ಗೆ ಸಂಬಂಧಪಟ್ಟದ್ದು, ಅದನ್ನು ನಾವು ನೋಡಿ ಆಯ್ತು ಹೇಗಿದೆ ಅಂತೇಳಿ. ಹೀಗೆ ಈ ಎಲ್ಲ ವಿಷಯಗಳನ್ನು ಆತ ಮನಸ್ಸಿನಲ್ಲಿ ಕಂಪ್ರೆಸ್ ಮಾಡಿಕೊಂಡು ಮುಗಿಸಿಕೊಂಡು ಇಲ್ಲವಾಗಿಸಿಕೊಂಡ್ರೆ ಅವ ಮತ್ತೆ ಹುಟ್ಟಿ ಬರುವುದಿಲ್ಲ. ವಿಶೇಷ ಮತ್ತೆ ಹುಟ್ಟಿನ ಸುಖವನ್ನು, ಹುಟ್ಟಿನದ್ದೊಂದು ಸುಖವ, ಹುಟ್ಟಿನಲ್ಲಿ ಹುಟ್ಟಿನ ಅಂತರದಲ್ಲಿ ಹುಟ್ಟಿದೊಟ್ಟಿನ ಸುಖವನ್ನೆಲ್ಲ ಬಯಸುವುದಿಲ್ಲ, ಪಡೆಯುವುದಿಲ್ಲ. ಕ್ಷೀಣೇ ಮನಸ್ಸಿ ಸರ್ವಸ್ಮಿನ್ ಸ ಜನಮ ಸುಖಂ ಇಷ್ಯತೆ ನ ಜನಮ ಸುಖಂ ಇಷ್ಯತೆ. ಮನಸ್ಸಿನಲ್ಲಿ ಎಲ್ಲ ವಿಷಯಗಳ ಎಲ್ಲವನ್ನು ಬ್ಲಾಕ್ ಮಾಡುವ ರೀತಿಯಲ್ಲಿ ಆತ ಬಿಟ್ಟುಕೊಟ್ಟ ಅಂದ್ರೆ ಮತ್ತೆ ಯಾವತ್ತೂ ಸಹ ಹುಟ್ಟಿ ಬರುವುದಿಲ್ಲ. ತಿಳಿದವನು ಹೇಗಿರಬೇಕು ಅನ್ನುವುದಕ್ಕೆ ಕೃಷ್ಣ ಹಿಂದೆ ಅರ್ಜುನ ಹೇಳಿದ್ನಲ್ಲ, ಕೂರ್ಮೋಂಗಾನೀಮ ಸರ್ವಶಃ ಅಂತ ಹೇಳಿಕೊಂಡು ಒಂದು ಅಪೂರ್ವ ದೃಷ್ಟಾಂತ ಕೊಟ್ಟಿದ್ದ ಹೇಗಿರಬೇಕೆನ್ನುವುದಕ್ಕೆ. ಆಮೆಯಂತೆ ಅಂತ ಒಂದು ಸೃಷ್ಟಿ ಪ್ರಪಂಚದಲ್ಲಿ ಒಂದು ಆಮೆಯನ್ನು ನೋಡಬೇಕು ಅಂತ ಪುರಾಣಕಾರರು ಸೃಷ್ಟಿಯಲ್ಲಿ ಹೇಳುತ್ತಾರೆ. ಯಾಕೆಂದ್ರೆ ಆಮೆಯನ್ನು ಹೆಚ್ಚಿನವರು ನೋಡಿರುವುದಿಲ್ಲ, ಸಣ್ಣ ಪ್ರಾಣಿ ಅಂತ ಹೇಳಿ ನೋಡಿ. ಅದು ನೀರಿನಲ್ಲಿ ಹೋಗ್ತದೆ, ನೆಲದಲ್ಲಿಯೂ ಇರ್ತದೆ, ಅಂದ್ರೆ ಅದು ಭಾರಿ ಜೋರು ಅಂತ ಆಯ್ತು. ಭವಿಷ್ಯದ ಎಷ್ಟೋ ಹೊತ್ತು ನೀರಿನಲ್ಲಿರ್ತದೆ, ಕೆಸರಿನಲ್ಲಿ ಇರ್ತದೆ. ಆನಂತರ ಅದಕ್ಕೆ ಐದು ಊರುಂಟು ಮನುಷ್ಯನಾಗಿ, ಅದೊಂದು ಸ್ಪೆಷಲ್ ಐಟಮ್. ಇದಕ್ಕಿಂತ ಮಿಗಿಲು ಏನು ಕೇಳಿದ್ರೆ ಅದರ ಬೆನ್ನು ಭಾರಿ ಗಟ್ಟಿ, ಅದರ ಮೇಲೆ ಎಷ್ಟು ಭಾರ ಇಟ್ಟರು ಏನಾಗುವುದಿಲ್ಲ ಅದಕ್ಕೆ, ಅಂತ ಗಟ್ಟಿ ಚಿಪ್ಪಿನ ಬೆನ್ನು. ಹಾಗಾಗಿ ಕುರುಮ ರೂಪದಲ್ಲಿ ಭಗವಂತ ಬಂದು ಮಂದರವನ್ನು ಮಥನದ ಸೊತ್ತನ್ನು ಎತ್ತಿ ಹಿಡಿದಲ್ವಾ,
ಅಷ್ಟೇ ನೀಡಿ ಬ್ರಹ್ಮಾಂಡವನ್ನು ಎತ್ತಿಡಿದಿದ್ದಾನ ಅವನು ಬಿಡಿ, ಅಲ್ಲಿದ್ದಾನೆ ಕೂರುಮಾಮ. ಕೆಳಗಿಂದ ಬಂದದ್ದು, ಎಲ್ಲಿಂದ ಬಂದದ್ದು? ಕೆಳಗೆ ನೆಲವನ್ನು ಹೊತ್ತುಕೊಳ್ತಿದ್ದ, ಅವನ ಮೇಲೆ ವಾಯು ಕೂತಿದ್ದಾನೆ ಕೂರ್ಮ ರೂಪದಲ್ಲಿ. ನೆಲದಡಿಯಲ್ಲಿ ಶೇಷ ಅಲ್ಲ, ಶೇಷನನ್ನು ಹೊತ್ತುಕೊಂಡಿರುವುದು ವಾಯುಕೂರ್ಮ, ಆ ವಾಯುಕೂರ್ಮವನ್ನು ಹೊತ್ತುಕೊಂಡಿರುವುದು ವಿಷ್ಣು ಕೂರ್ಮ. ಅದರಿಂದ ಕೂರ್ಮಾಯನವ ಕೂರ್ಮಾಯನವ ಎರಡು ಸತ್ಯ ಹೇಳ್ಬೇಕು. ಮತ್ತೆ ಅನಂತಾಯನವ ಪೀಠದ ಚಿಂತನೆ ಮಾಡಿದ್ರೆ ಅಡಿಯಲ್ಲಿ ಯಾರಿದ್ದರೆ ಕೇಳಿದ್ರೆ, ಆಧಾರ ರೂಪಿಣಿ ಪ್ರಕೃತಿಯೇ ನಮಃ, ಆಧಾರ ಸ್ತಂಭಗಳಾಗಿ ನಿಂತವಳು ಪ್ರಕೃತಿ, ಅಲ್ಲಿ ಮತ್ತೆ ಹೊತ್ತು ನಿಂತ ಬ್ರಹ್ಮಾಂಡ ಹೊತ್ತು ನಿಂತ ವಿಷ್ಣು ಕೂರ್ಮ, ಅದರ ಮೇಲೆ ವಾಯುಕೂರ್ಮ, ಆಮೇಲೊಂದಾಮೆ. ಈ ಆಮೆಗೆ ಐದು ಕಾಲು. ಇನ್ನೊಂದು ಸ್ಪೆಷಾಲಿಟಿಯನ್ನು ಕೇಳಿದ್ರೆ, ಅದು ತನ್ನ ಕೈ ಕಾಲು ತಲೆಗಳನ್ನೆಲ್ಲ ಒಳಗೆ ಎಳ್ಕೊಳ್ಳುತ್ತದೆ. ಒಳಗೋಗಿ ಕೂತ್ಕೊಳ್ಳೋದು ಅಂದ್ರೆ ಆ ನಮೂನೆ ಜಾಗ ಉಂಟಲ್ಲಿ ಚೀಲದ ಹಾಗೆ, ಒಳಗೆ ಹೋಗಿ ಅಂದ್ರೆ ಒಳಗಿನ ಸೊತ್ತುಗಳಿಗೆ ಅದು ಸಂಪರ್ಕ ಮಾಡುವುದು. ಯಾವುದೋ ತಿಂದುಕೊಂಡಿದೆ ಊಟ ಬಗ್ಗೆ, ನಾವು ನಮ್ಮ ಊಟ ಮಾಡಿಕೊಂಡು ಹೊಟ್ಟೆ ಇಟ್ಕೊಳ್ಳುವ, ನಮಗೆ ಹೊಟ್ಟೆ ಒಳಗೆ ಹೋಗ್ತದೆ ಎಂದು ಮಾಡಿಕೊಂಡ್ರೆ ಒಂದು ಚೀಲದ ಹಾಗೆ, ಹಾಗಾದ್ರಲ್ಲಿ ಹೋಗಿ ಬರುವುದಕ್ಕೆ ಒಂದು ಬೇರೆ ಒಂದು ಚೀಲ ಇರಬೇಕಲ್ಲ, ತಿಂದದ್ರೊಟ್ಟಿಗೆ ಸೇರುವಂತಿಲ್ಲ. ಹಾಗೆ ಒಂದು ಪ್ರತ್ಯೇಕವಾದದಕ್ಕೆ ಚರ್ಮದ ಚೀಲ ಇದೆ, ಅದು ಕೈಯನ್ನು ಕಾಲನ್ನು ಒಳಗೆ ಎಳ್ಕೊಳ್ತದೆ, ತಲೆಯನ್ನು. ಹೀಗೆ ಒಬ್ಬ ತಿಳಿದವ ತನ್ನ ಇಂದ್ರಿಯಗಳನ್ನು ಒಳಗೆ ಎಳ್ಕೊಳ್ಬೇಕು ಹೇಳ್ತಾ. ಭೌತಿಕವಾಗಿ ಹೇಳ್ಕೊಳ್ಳಿಕ್ಕೆ ಆಗುವುದಿಲ್ಲ, ಸೈದ್ಧಾಂತಿಕವಾಗಿ ಮಾತ್ರ. ಇಲ್ಲಿ ಕೂರ್ಮ ಆದ್ರೆ ಭೌತಿಕವಾಗಿ ತಲೆಯನ್ನೇ ಒಳಗೆ ಹಾಕೊಳ್ತದೆ, ಕಾಲನ್ನೇ ಒಳಗೆ ಹಾಕೊಳ್ತದೆ. ಹಾಗೆ ಮನುಷ್ಯ ತನ್ನ ಇಂದ್ರಿಯಗಳನ್ನು ಹೊರಗೆ ಏನು ಓಡಿಸದಂತೆ ಕಂಟ್ರೋಲ್ ಮಾಡಿಕೊಂಡು, ಹೊರಗೆ ಏನು ನಡೆದ್ರೂ ಗೊತ್ತಾಗದಾಗೆ ಒಳಗಿಂದ ಬಾಗಿಲು ಹಾಕಿಕೊಂಡು ಇರಬೇಕು ಅಂತ. ವಿದ್ವಾನ್ ಕೂರ್ಮ ಇವ ಅಂಗಾನಿ ಕಾಮಾನ್ ಸಮೃತ್ಯ ಸರ್ವಶಃ. ಆಯಾ ಇಂದ್ರಿಯಗಳಿಗೆ ಬೇಕಾದ ಸವಲತ್ತುಗಳನ್ನು ವಿಷಯಗಳನ್ನು ತನ್ನಷ್ಟಕ್ಕೆ ನಿಲ್ಲಿಸಿ ಹೊಡೆದೋಡಿಸಿ ಮುಗಿಸಿ ಕೊಂದಾಕಿ ವಿರಜಾಹ ಸರ್ವಶಃ ಮುಕ್ತ ಸರ್ವತೋ ಮುಕ್ತ, ಯಾವುದೇ ದೋಷ ಇಲ್ಲ. ರಾಜಸತ್ ಕಾಮಗಳನ್ನು ಕೊಲ್ಲುವುದು ಅಂದಾಗಲೇ ಮುಗಿದೋಯ್ತು, ಏನಂದ್ರೆ ತಾಮಸವಾಗಿ ಹೋಯ್ತು. ಇನ್ನು ವಿರಜಾಹ ಸರ್ವತೋ ಮುಕ್ತ, ರಾಜಸವಾಗಿಯೂ ಅಲ್ಲಿಂದ ಬಿಡುಗಡೆಯನ್ನು ಪಡೆದಿದ್ದಾನೆ ಅಂತ ಹೇಳಿಕೊಂಡಾಗ ಅವನೇ ಯೋನರಹ ಸಸುಖಿ ಭವೇ. ಹೀಗೆ ರಜ ಅದರ ವ್ಯಾಪಾರಗಳನ್ನು ವಿಕಾರಗಳನ್ನಾತ ನಿಲ್ಲಿಸಿಬಿಟ್ಟಾಗ, ಬೇಕುಗಳನ್ನು ನಿಲ್ಲಿಸಿದ, ಅವಾಗಿಯೇ ಬಂದು ಬಡಿಯುವುದನ್ನು ದೂರಗೊಳಿಸಿದ ಅಂದಾಗ ಅವ ನಿಜವಾಗಿ ಸಾತ್ವಿಕನಾಗ್ತಾನೆ, ಸುಖವಂತನಾಗ್ತಾನೆ, ಮೋಕ್ಷವನ್ನು ಪಡೀಲಿಕ್ಕೆ ಯೋಗ್ಯನಾಗ್ತಾನೆ. ಇಲ್ಲಿಂದ ಬಿಡುಗಡೆ, ಈ ಸ್ವತ್ತುಗಳಿಂದ ಮುಕ್ತನಾದರೆ ಸ್ವತಃ ತಾನು ಮುಕ್ತನಾಗಲಿಕ್ಕೂ ದೇಹದಿಂದ ಸಮರ್ಥನಾಗ್ತಾನೆ ಅಂತ. ಅದಕ್ಕೆ ಬೇಕಾಗಿರುವಂತಹ ವ್ಯವಸ್ಥೆ ಅದನ್ನೇ ಮಗದೊಂದು ರೀತಿಯಿಂದ ಹೇಳ್ತಾರೆ. ಕಾಮಾನ್ ಆತ್ಮನಿ ಸಂಯಮ್ಯ ಕ್ಷೀಣ ತೃಷ್ಣ ಸಮಾಯಿತ. ಮೊದಲಾಗಬೇಕಾದ ಕೆಲಸವನ್ನು ಕೇಳಿದರೆ ಬೇಡ ಅಂತ ಕಾಣಬೇಕು. ಆಸೆ ನಿಂತಾಗ ಕ್ಷೀಣ ತೃಷ್ಣ, ಯಾವತ್ತು ಬೇಕು ಕೇಳಿತೋ ಆಗ ಇಂದ್ರಿಯಗಳನ್ನು ನಿಲ್ಲಿಸ್ಲಿಕ್ಕೆ ಆಗುವುದಿಲ್ಲ. ಮತ್ತೆ ಸಮಾಯಿತ, ಅವನು ಚೆನ್ನಾಗಿ ಅಭ್ಯಸ್ತನಾಗಿರಬೇಕಾಗ್ತದೆ, ವಿಷಯಗಳನ್ನು ತಿಳಿದಿರಬೇಕು. ಜ್ಞಾನವಂತನಾದಾಗ ಮಾತ್ರವೇ ಈ ರೀತಿಯಾಗಿ ಕಂಟ್ರೋಲ್ ಮಾಡಿಕೊಂಡು ಹಿಂದೆ ಬರಲಿಕ್ಕೆ ಆಗ್ತದೆ, ತ್ಯಾಗಿಯಾಗಲಿ. ಆದರೆ ಕಾಮಾನ್ ಆತ್ಮನಿ ಸಂಯಮಿ, ತನ್ನ ಮನಸ್ಸಿನಲ್ಲಿ ಬೇಕುಗಳನ್ನೆಲ್ಲ ಹೊರಗೆ ಹಾಕಿ, ಬಂದವುಗಳನ್ನೆಲ್ಲ ಚೆನ್ನಾಗಿ ಅದುಮಿಟ್ಟು ಇಲ್ಲ ಮಾಡಿಕೊಂಡು ಅಭ್ಯಾಸವನ್ನು ಗೊಳಿಸಿ ಯಮ ನಿಯಮಗಳಿಂದ ಅದನ್ನು ಒಳ್ಳೆ ರೀತಿಯಿಂದ ನಿಲ್ಲಿಸಿಬಿಟ್ಟು ಸರ್ವಭೂತ ಸಹನ್ ಮೈತ್ರ ಬ್ರಹ್ಮಭೂಯಾಯ ಕಲ್ಪ. ಎಲ್ಲಾ ಪ್ರಾಣಿಗಳಲ್ಲಿ ಅವನಿಗೆ ಒಂದೇ ರೀತಿಯಾದ ವಿಶ್ವಾಸ, ತನ್ನಲ್ಲಿರತಕ್ಕ ಎಲ್ಲ ಭೂತಗಳ ಮೇಲೆಯೂ, ಭೂತಗಳು ಅಂದ್ರೆ ಅವನ ಪೃಥ್ವಿಯಾದಿಗಳು ಇಟ್ಟುಕೊಳ್ಳುವ, ಅವುಗಳ ಮೇಲೂ ಯಾವುದೇ ರೀತಿಯಾದ ಸವಾರಿ ಮಾಡದೆ. ಕಳೆದ ಬಾರಿ ಕತೆ ಹೇಳಿದ್ನಲ್ಲ ಕೃಷ್ಣನೇ, ಅಲರ್ಕನ ಗಲಾಟೆ ಅಂತ. ಅಲರ್ಕನ ಗಲಾಟೆ ಅಲ್ಲ, ಅಲರ್ಕನ ಸಂಹಾರ. ಅವನು ಕಣ್ಣು ಸಮ ಇಲ್ಲ ಅಂತ ಕಣ್ಣಿಗೆ ಬಾಣ ಇಡುತ್ತೆ, ನೋಡ ಕಣ್ಣು ಹೇಳ್ತದೆ ಪ್ರಯೋಜನ ಇಲ್ಲ ಅಂತ, ಮನಸ್ಸಿನೊಳಗೆ ಹೋದ. ಹೀಗೆ ತನ್ನನ್ನು ತಾನು ಕಂಟ್ರೋಲ್ ಮಾಡುವ ರೀತಿಯನ್ನು ಹೇಳಿಕೊಟ್ಟರಲ್ಲ, ಅದನ್ನು ಇಲ್ಲಿ ಉಲ್ಲೇಖ ಮಾಡ್ತಾರೋ. ಸರ್ವಭೂತ ಸುವರ್ಣ ಮೈತ್ರ, ಯಾರ ಮೇಲೂ ಹಗೆ ಇಲ್ಲ, ಎಲ್ಲರೊಳಗೆ ನಿಂತಿರತಕ್ಕಂತಹ ಭಗವಂತನ ಮೇಲೆ ಅತ್ಯಂತ ವಿಶ್ವಾಸವನ್ನು ತಳೆದಿದ್ದಾನಾದ್ರೂ ಯಾರ ಮೇಲೂ ಹಗೆ ಇಲ್ಲ. ಸರ್ವಭೂತ ಸುರತ್, ಎಲ್ಲ ಭೂತಗಳ ನಡುವೆ ಇರತಕ್ಕಂತಹ ಭಗವಂತನಲ್ಲಿ ಇವನಿಗೆ ವಿಶ್ವಾಸ ಇದೆ. ಹಾಗೆ ಯಾರನ್ನು ದ್ವೇಷಿಸಬೇಕಿವನು? ಎಲ್ಲರೊಳಗಿರತಕ್ಕ ಭಗವಂತ ಒಬ್ಬನೇ ಆದಾಗ, ತನ್ನೊಳಗಿನವನೇ ಆಗಿರುವಾಗ, ಈಶ್ವರ ಸರ್ವಭೂತಾನಾಂ ಹೇಳಿದ್ರಿಂದ ಅಂತವನು ಬ್ರಹ್ಮಭೂಯಾಯ ಕಲ್ಪತೆ. ಅವನು ಭಗವಂತನಡಿಗೆ ಸಾಗಲಿಕ್ಕೆ ಮತ್ತೆ ಪೂರ್ಣನಾಗಲಿಕ್ಕೆ, ಬ್ರಹ್ಮಭೂಯ ಅಂದ್ರೆ ಆಗಿ, ಬ್ರಹ್ಮಭೂಯಾಯ ಅಂದ್ರೆ
ಬ್ರಹ್ಮ ಅಂದ್ರೆ ಪೂರ್ಣಾತ ಅಂತ ಅರ್ಥ. ಅವನು ವೃದ್ಧನಾಗ್ಲಿಕ್ಕೆ ಪರಿಪೂರ್ಣನಾಗ್ಲಿಕ್ಕೆ ಯೋಗ್ಯತೆ ಅಂದ ಅವನತ್ತು, ಆಗ್ಲಿಕ್ಕೆ ಸಮರ್ಥನಾಗ್ತಾನೆ, ರೆಡಿ ಆಗ್ತಾನೆ. ಅದಕ್ಕೆ ಮೊದಲು ಮಾಡಬೇಕಾದ ಇಂದ್ರಿಯಾಣಂ ನಿರೋಧೇನ ಸರ್ವೇಶಾಂ ವಿಶೇಷಣ. ಈ ರೂಪವನ್ನು ಬೇಕು ಹೇಳ್ತದೆ ಕಣ್ಣು, ಶಬ್ದವನ್ನು ಬೇಕು ಹೇಳ್ತದೆ ಕಿವಿ, ಊಟವನ್ನು ಬೇಕು ರುಚಿಯನ್ನು ಬೇಕು ಹೇಳ್ತದೆ ನಾಲಿಗೆ, ಪರಿಮಳವನ್ನು ಅಥವಾ ಆಸನೆಯನ್ನು ಗಂಧವನ್ನು ಬೇಕು ಹೇಳ್ತದೆ ಮೂಗು, ಸ್ಪರ್ಶವನ್ನು ಬಯಸ್ತದೆ ತ್ವಗೇಂದ್ರಿಯ. ವಿಷಯವನ್ನು ಬಯಸುವಂತಹ ಇಂದ್ರಿಯಗಳ ಮೇಲೆ ಆತನಿಗೆ ತಡೆ ಮಾಡುವ ಸಾಮರ್ಥ್ಯ ಬರಬೇಕು. ನಿರೋಧೇನ ಅದನ್ನು ಬಿಟ್ಟುಕೊಡಬೇಕು, ಇಲ್ಲ ಮಾಡಿಸಿಕೊಳ್ಳಬೇಕು. ಹಾಗೆ ಆಗುವುದಿಲ್ಲ. ತಿನ್ಲಿಕ್ಕೆ ಬಿಟ್ಟು ತಿನ್ಸಿ ತಿನ್ಸಿ ಅದು ಸಾಕು ಹೇಳುವಾಗ ನಾನು ನಿಲ್ಲಿಸ್ತೇನೆ ಹೇಳಿದ್ರೆ ಅದಾಗುವುದಿಲ್ಲ. ನಜಾತು ಕಾಮ ಕಾಮಾನ ಉಭೋಗ್ಯನ ಶಾಮ್ಯತೆ ಹವಿಷ ಕೃಷ್ಣವರ್ತ್ಮೆ ಭೂಯೇ ಅಭಿವರ್ಧತೆ. ಅದನ್ನಲ್ಲಿ ನಿರೋಧೇನ ಅಂತ ಹೇಳಿದ್ರು. ಇದು ನಮಗೂ ಪಾಶ್ಚಾತ್ಯರತಕ್ಕಂಥ ಚಿಂತನೆಯಲ್ಲಿ ವ್ಯತ್ಯಾಸ ಇದು. ಅವರು ಹೇಳ್ತಾರೆ ಬೇಕುಗಳು ಕಂಡಾಗ ಅನುಭವಿಸಿಯಪ್ಪ, ಅದಕ್ಕೆ ಬೇಲಿ ಹಾಕ್ಲಿಕ್ಕೆ ಹೋದ್ರೆ ಅದು ಮತ್ತೆ ಹಾರ್ತದಲ್ವಾ ಹೇಳಿ. ಸರಿ, ಬೇಲಿ ಹಾಕುವುದು ಬೇಡ, ಬಯಸಿಕೊಂಡು ತಿನ್ನಿ ಅಂದ್ರೆ ಅವನ ಬಯಕೆಯನ್ನು ಸರಿಗೊಳಿಸ್ಲಿಕ್ಕೆ ಇನ್ನಷ್ಟು ಮಾತ್ರೆಗಳನ್ನು ತಗೊಳ್ಳುತ್ತಾನೆ, ಮತ್ತಷ್ಟು ಅದನ್ನು ಸರಿ ಮಾಡ್ಲಿಕ್ಕೆ ನೋಡುತ್ತಾನೆ. ಯಾವಾಗ ನಿಲ್ಲಿಸ್ತಾನೆ ಅರ್ಥವೇ ಆಗುವುದಿಲ್ಲ. ಯಾವ ಜನ್ಮದಲ್ಲಿ ನಿಲ್ಲಿಸ್ತಾನೆ? ಅದಕ್ಕೆ ಅವರು ದುಷ್ಟಾಂತ ಕೊಟ್ಟದ್ದು, ಬೆಂಕಿ ನಂದುವರೆಗೆ ಕಟ್ಟಿ ಹಾಕ್ತೇನೆ ತುಪ್ಪ ಹಾಕ್ತೇನೆ ಹೇಳಿದ್ರೆ ನಂದುತದ ಇಲ್ಲ, ಮತ್ತೆ ಕಟ್ಟಿಗೆ ಆಗು ತುಪ್ಪ ಆಗು ನಿಲ್ಲಿಸ್ಬೇಕು. ಆದ್ರೆ ನೀವು ನಿಮ್ಮ ಇಂದ್ರಿಯಗಳನ್ನು ನಿಲ್ಲಿಸಬೇಕಾದ್ರೆ ಅದಕ್ಕೆ ಸಪ್ಲೈ ಮಾಡುವ ವಿಷಯಗಳನ್ನು ನಿಲ್ಲಿಸಬೇಕು. ವಿಷಯ ತಿಂತಾ ಇರಲಿ ಸಾಕು ನೋಡುವ, ನೋಡಿ ಸಿಹಿ ಒಂದು ದಿನ ಗೊತ್ತಾಗ್ತದೆ ದೇಹಕ್ಕೆ ಬೇಡ ಅಂತ ಸಿಹಿ ಇಲ್ಲ, ನಾಲಿಗೆ ಹೇಳುತ್ತದೆ ಬೇಡ ಅಂತ ಇಲ್ಲ, ಹಲ್ಲು ಸ್ಟ್ರೈಕ್ ಮಾಡ್ತದೆ ಇಲ್ಲ, ನಾಲಿಗೆ ಉಗುಳುತ್ತದೆ ಹಿಂದೆ ಇಲ್ಲ. ಯಾಕೆಂದ್ರೆ ನಾಲಿಗೆ ಹೊಟ್ಟೆಯಲ್ಲಿ ಹೇಳ್ತದೆ ಗೊತ್ತುಂಟ, ತಿಂದುಕೋ ಹೆಚ್ಚು ಕಡಿಮೆ ಆದ್ರೆ ಮಾತ್ರೆಯು ತಿನ್ಲಿಕ್ಕೆ ಬರ್ತದೆ ಅಂತ. ಹತ್ತು ತಿಂದದ್ದಕ್ಕೆ 12 ತಿನ್ಲಿಕ್ಕೆ ಎಷ್ಟು ಕೊಡ್ತದೆ ಅದು ನೋಡಿ. ಮಾತ್ರೆ ಬೇಡ, ಬೇರೆ ಮಾತ್ರೆ ನೋಡುವ, ನೋಡಿ ಮಾತ್ರೆಯಲ್ಲೂ ಟೇಸ್ಟ್ ನೋಡುತ್ತಾನೆ. ಈಗ ಈ ಆಸ್ಪತ್ರೆ ಈ ವೈದ್ಯರನ್ನು ಕೇಳುವುದು ಬೇಡ, ನಾವು ಅವ್ರು ಬೈದ್ರೆ ನಾವು ಬೇರೆ ಹೋಗುವ. ಹೀಗಾಗಿ ನಿಲ್ಲಿಸುವುದಿಲ್ಲ, ರೋಗಿಯು ನಿಲ್ಲಿಸುವುದಿಲ್ಲ. ರೋಗಿಗೂ ಗೊತ್ತು ಮಾತ್ರೆಗಳು ಹೆಚ್ಚಿಗೆ ಮಾಡಿ ಸಿಗ್ತವೆ ಅಂತ, ಧೈರ್ಯ ಇದೆ. ಅವನು ಹೇಳುತ್ತಾನೆ ಬಾಯ್ಬಿಟ್ಟು, ಈ ತಿನ್ನದೆ ಸಾಯುವುದಕ್ಕಿಂತ ತಿಂದು ಸಾಯುವುದು ಒಳ್ಳೇದು ಅಂತ. ಯಾಕೆ ತಿನ್ನದವರು ಸಾಯ್ತಾರಲ್ಲ, ನಾನು ಅದೇ ಅಲ್ವಾ ಹೇಳ್ತಾನೆ. ನೋಡಿ ತಿಂದು ಸಾಯುವುದು ಹಾಳಲ್ವ, ಅದರಿಂದ ಮತ್ತಷ್ಟು ರೋಗಿಯಾಗಿ ಬಿಡ್ತಾನಲ್ಲವ. ಈಗ ಇವರು ಹೇಳ್ತಾರೆ ಇಂದ್ರಿಯಾಣ ನಿರೋಧೇನ ಅಂತ. ಪ್ರತಿ ಬಾರಿ ಆಗಿ ಹೇಳಿ ಕಾಮಾನಾತ್ಮನೇ ಸಂಯಮ ಅಂತ ಹೇಳಿದವರು, ಕಾಮಾನ್ ಸಮೃದ್ಧ ಸರ್ವಶ ಅಂತ ಹೇಳಿದ್ದ. ಒಂದು ಬಗ್ಗುಬಡಿ, ಕಂಪ್ರೆಸ್ ಮಾಡು, ಬಿಸಾಡಿ ಹಾಕು, ದೂಡಿ ಇಡು, ಕೊಂದಿಡು. ಅಸಂಗ ಶತ್ರೇನ ದೃಢೇನ ಚಿತ್ವ ಕೃಷ್ಣ ಹೇಳಿದ್ದಾನೆ. ಇಲ್ಲಿಯೂ ಕಳೆದ ಬಾರಿ ಹೇಳಿದ್ರದನ್ನು ಮರದ ದೃಷ್ಟಾಂತದಲ್ಲಿ, ಕಡದಾ ಕೈಯ ಅಂತ. ಅದು ಚಿಗುರತ್ತೆ ಅದನ್ನು ಮುಗಿಸಿಬಿಡು, ಮತ್ತೆ ಹೇಳತ್ತೆ ಅದನ್ನು ಇಲ್ಲ ಮಾಗಿಸು ಅಂತ. ಹಾಗಾಗಿ ಇಲ್ಲಿ ಇಂದ್ರಿಯಗಳ ನಿರೋಧೇನ, ವಿಷಯವನ್ನು ಬಯಸದಕ್ಕೆ ಇಂದ್ರಿಯಗಳನ್ನು ತನ್ನಷ್ಟಕ್ಕೆ ನೀನು. ಕಣ್ಣು ಕೇಳೋದು ಸರಿ, ನೀನು ಕಣ್ಣು ಮುಚ್ಚಿಕೋ, ಬಾಯಿ ಕೇಳೋದು ಸರಿ, ನೀನು ಬಾಯಿ ತೆರಿಬೇಡ. ಹಾಗಾಗಿ ಎಲ್ಲ ಇಂದ್ರಿಯಗಳ ಮೇಲೆಯೂ ಸಹ ನೀನು ಪ್ರಭುತ್ವವನ್ನು ಸಂಪಾದನೆ ಮಾಡು. ಆಗ ಅದು ಮಾಡ್ಲಿಕ್ಕೆ ಏನು ಬೇಕು ಅಂದ್ರೆ ಅದಕ್ಕೆ ಬೇಕಾಗಿರುತ್ತೆ ಕೆಲವು ಅಂಶಗಳನ್ನು ಹೇಳ್ತಾನೆ. ಮುನೇ ಜನಪದ ತ್ಯಾಗಾತ್ ಅಧ್ಯಾತ್ಮಾಗ್ನಿ ಸಮಿತ್ಯತೆ. ಮೊದಲಿಗೆ ನೀನು ಆದಷ್ಟು ಮೌನ ಮಾಡಲಿಕ್ಕೆ ಕಲಿ. ಯಾರನ್ನು ಹೆಚ್ಚಿಗೆ ಹಚ್ಚಿಕೊಳ್ಳಬೇಡ, ಆಗ ಅವರವರ ತೀಟೆಗಳು ವಾಸನೆಗಳು ಸಂಸ್ಕಾರಗಳು ಬರಲಿಕ್ಕೋಗಿ ನಿನಗೂ ಅಂಟಿರುತ್ತದೆ. ಹಾಗಾಗಿ ಜನಪದ ತ್ಯಾಗಾತ್, ನೀನು ಊರಿನ ಕಂತೆಯನ್ನು ಸಂತೆಯನ್ನು ಬಿಡು ಅಂದ್ರು ಮೊದಲಿಗೆ. ಆರತಿಯಲ್ಲಿ ಜನಸಂಸದಿ ಕೃಷ್ಣ ಹೇಳಿದ್ದೆ ಗೆರದು, ವಿವಿಕ್ತ ದೇಶ ಸೈವಿತ್ತಂ ಅಂತ. ನಮ್ಮ ಯಾರಿಲ್ಲದಡೆಗೆ ಓಡು, ಹೇಳಿ ಹೋಗ್ಬೇಡ ಯಾರ ಹತ್ರ, ಅದು ಅವ್ರು ಬರ್ತಾರೆ ಮತ್ತೆ ಕ್ಯಾಂಪಸ್ಸಿಗೆ ಅಂತ. ಹಾಗಾಗಿ ಜನಪದ ತ್ಯಾಗಾತ್, ಜನರನ್ನು ಮೊದಲು ದೂರ ಇಡು. ಒಂದೊಮ್ಮೆ ಜನಗಳಿದ್ದಲ್ಲಿ ಸಿಕ್ಕಿಬಿದ್ದರೆ ನೀನು ಒಂದೆರಡು ಜನ ಇದ್ರು ಸಹ ಮೌನವನ್ನು ವಹಿಸು. ನೋಡಿ ಸರ್ವಥಾ ಸಂಪೂರ್ಣ ಜನರ ತ್ಯಾಗ ಆಗದೇ ಇದ್ರೆ ಇರುವ ಮೂರ್ನಾಲ್ಕು ಜನರ ಹತ್ತಿರದಲ್ಲಿ ಇದ್ರು ನೀನು ಮಾತಾಡಬೇಡ, ನಿನ್ ಕೆಲಸ ನೀನು ಅಷ್ಟೇ. ಮಾತಾಡ್ಲಿಕ್ಕೆ ಹೋದ್ರೆ ಒಂದರ ಮೇಲೊಂದು ಬೆಳೀಲಿಕ್ಕೆ ಶುರು ಆಗುತ್ತೆ, ನಿಲ್ಲುವುದಿಲ್ಲ ಮಾತು, ಮಾತು ಮುಂದುವರಿತದೆ, ಇನ್ನು ಮಾತಾಡ್ತಾನೆ. ಹಾಗಾಗಿ ಇವನು ಹೇಳ್ತಾನೆ ಮೊದಲಿಗೆ, ಮುನೇ ಜನಪದ ತ್ಯಾಗಾತ್ ಅಧ್ಯಾತ್ಮಾಗ್ನಿ ಸಮಿಧ್ಯತೆ. ಆಗ ಅಧ್ಯಾತ್ಮದ ಬೆಂಕಿ ಜೋರಾಗಿ ಹೇಳ್ತ. ಅಧ್ಯಾತ್ಮ ಬರುದು ಯಾವಾಗ ಅಂದ್ರೆ ಎಲ್ಲ ಇದ್ದಾಗಲ್ಲ, ಸಾಮಾನ್ಯವಾಗಿ ಹಾಗೆ ನಾವು ರಿಟೈರ್ಡ್ ಆದಾಗ ಸ್ವಲ್ಪ ತಾತ್ವಿಕನಾಗ್ತೇವೆ ಹೇಳ್ತಾರಲ್ಲ, ಯಾಕೆ ಅಂದ್ರೆ ಆಗ ಎಲ್ಲರೂ ಬಿಟ್ಟೋಗ್ತಾರ.
ಅವನು ಸ್ವಯಂ ಬಿಡದಿದ್ದರು ಆಫೀಸ್ ಇಲ್ಲ ಆಗುತ್ತೆ, ಕೆಲಸ ಇಲ್ಲ ಆಗುತ್ತೆ, ಮನೆ ಮಂದಿ ಮಕ್ಕಳೆಲ್ಲ ಇಲ್ಲ ಆಗ್ತಾರೆ, ದೂರ ಹೋಗಿರ್ತಾರೆ ಮುದುಕನಾದಾಗ. ಆಗ ಅವನಿಗೆ ಲೋನ್ಲಿನೆಸ್ ಬರ್ತದೆ ಅನ್ನೋದು ಲಾಭಾಂಶ ಅದು. ಆದ್ರೆ ಅವನಿಗೆ ಅದನ್ನು ಭಯ ಉಪಯೋಗಕ್ಕೆ ಬಳಸಿಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಸಿಕ್ಕಿಬಿಡುತ್ತಾನೆ, ಈಗ ಯಾರಿಲ್ಲಲ್ಲ ಅಂತ ಹುಚ್ಚನಾಗ್ತೇನೆ ಹೇಳ್ತಾನೆ. ನಿಜವಾಗಿ ಆಗ ಬೆಸ್ಟ್ ತನ್ನಷ್ಟಕ್ಕೆ ದೂರ ಹೋಯ್ತಂತ. ಆಗ ಏನಿಲ್ಲದಿದ್ದಾಗ ಅವನಿಗೆ ಪುಸ್ತಕ ಓದುವ ಅಭ್ಯಾಸ ಶುರುವಾಗುತ್ತೆ, ಪ್ರವಚನ ಕೇಳುವುದು ಅಂತ ಶುರು ಮಾಡ್ತಾನೆ. ಅರ್ಥ ಆಗದಿದ್ರು ಕೇಳಿಕ್ಕೆ ಶುರು ಮಾಡ್ತಾನೆ. ಯಾಕೆ ಅಧ್ಯಾತ್ಮ ಅಗ್ನಿ ಸಮಿತ್ಯತೆ ಅಂತ, ಅಗ್ನಿ ನಿಧಾನಕ್ಕೆ ಪ್ರಜ್ವಲಿಸಿ ಇವತ್ತಿನವರೆಗೆ ಅಗ್ನಿಯನ್ನು ಬೆಳೆಸಲಿಲ್ಲವ, ಕೇಳಲಿಕ್ಕೆ ಹೋಗ್ಲಿಲ್ಲ. ಆ ಸಮಯವನ್ನು ಆ ಜಾಗವನ್ನು ಬೇರೆಯವರು ತುಂಬಿಕೊಂಡಿದ್ರು ಜನರು, ಇತರ ಜನರು ತುಂಬಿ ಹೋಗ್ಲಿಕ್ಕೆ ಹೋಗಿ ಈ ಬೆಳಕಿನ ಕೀಡಿಗೆ ಹೊರಗೆ ಬರಲಿಕ್ಕೆ ಪುರುಸೋತಿರಲಿಲ್ಲ. ಪ್ರತಿಯೊಬ್ಬನಲ್ಲಿಯೂ ಏಳಿಸ್ಲಿಕ್ಕೆ ಬರ್ತದೆ, ಉಳಿದದ್ದನ್ನು ದೂರ ಮಾಡಿದಾಗ. ಯಾವತ್ತು ಹಾಗೆ ನಮ್ಮ ಸಮಯ ನಾವು ಯಾವುದಕ್ಕೆ ಕೊಟ್ಟೆವು ಅಂತ, ಆಫೀಸಿನ ಫುಲ್ ರಶ್ ಕೆಲಸದಲ್ಲಿ ಓಡಾಟದಲ್ಲಿ ಅವನಿಗೆ ಅಧ್ಯಾತ್ಮದ ಪರಿಚಯವೇ ಇಲ್ಲಾಗಿತ್ತು. ತಿಂದರಾಯಿತು, ತೆರಿಗೆದರಾಯಿತು, ಸಂಬಳ ಆಯಿತು, ವ್ಯವಹಾರ ಆಯಿತು ಅಂತ. ಈಗ ಅವೆಲ್ಲ ಒಂದು ರೀತಿಯಿಂದ ತನ್ನಷ್ಟಕ್ಕೆ ಮೈಲ್ಡ್ ಆಗ್ಲಿಕ್ಕೆ ಬರುವಾಗ ಇದು ಹೆಚ್ಚು ರೇಂಜಿಗೆ ಬರಲಿಕ್ಕೆ ಶುರುವಾಯಿತು. ಅದನ್ನೇ ಉಲ್ಲೇಖ ಮಾಡಿದರು. ಮುಖ್ಯವಾಗಿ ಮನುಷ್ಯನಿಗೆ ಭಗವದ್ ಎಚ್ಚರ ಆಗಬೇಕಾದ್ರೆ, ಅಧಿಕ ಆತ್ಮ ಚಿಂತನೆ ಬರಬೇಕಾದ್ರೆ, ಜೀವ ಅಂತರ್ಯಾಮಿ ಅನುಸಂಧಾನಕ್ಕೆ ತೆರಳಬೇಕಾದ್ರೆ, ದೇಹದ ಆಚಿನ ಧರ್ಮಕ್ಕೆ ತೆರೆಕೊಳ್ಬೇಕಾದ್ರೆ, ಮನದ ಅಂತರಾಳದಲ್ಲಿ ಆತ ಇಳಿಬೇಕಾದ್ರೆ, ಮನದಂಗಳಕ್ಕೆ ಬರಬೇಕಾದ್ರೆ ಇಷ್ಟು ಕೆಲಸ ಏನಂದ್ರೆ, ಮೊದಲು ಮೌನ, ಮನನಶೀಲತೆ, ಹತ್ತು ಜನರ ಒಡನಾಟ ನಿಲ್ಲಿಸಬೇಕು. ಮುನೇಹೆ ಜನಪದ ತ್ಯಾಗ, ನೀನು ಊರು ಬಿಡು ಅಂದ. ಜನಪದ ಅಂದ್ರೆ ಊರು ಅಂತಲೂ ಅರ್ಥ ಉಂಟು. ಊರು ಬಿಟ್ಟವನಿಗೆ ಅಧ್ಯಾತ್ಮದ ಬೆಂಕಿಯ ಸ್ಪರ್ಶ ಆಗ್ತದೆ. ಅಂದ್ರೆ ಗುಡ್ಡಗಾಡಿಗೆ ಹೋಗು, ಗುಹೆ ಗಹ್ವರಗಳನ್ನು ಹುಡುಗು, ತೀರ್ಥಕ್ಷೇತ್ರಗಳಲ್ಲಿ ನೆಲೆಗೊಳ್ಳು ಅನ್ನೋ ನೆಲೆಯಲ್ಲಿ ಮಾತಾಡ್ತಾರೆ ಅವ್ರು ಹೇಳುವಾಗ. ಅದು ಒಂದು ಅರ್ಥ ಜನಪದ ತ್ಯಾಗ ಅಂದ್ರೆ, ಜನರು ಜಂಗುಳಿ ಬಿಡುವುದಷ್ಟೇ ಅಲ್ಲ, ಜನರು ಊರೇ ಬಿಡು ಅಂತ ಹೇಳ್ತಾನ. ಆಗ ನಿನಗೆ ಮಾತಾಡುವ ಪ್ರಸಂಗವೇ ಇಲ್ಲ, ಹಾಗೆ ನೀನೊಬ್ಬರೇ ದೇವರ ಹತ್ರ ಮಾತಾಡ್ಬೇಕೀಗ. ನಾವು ನಮ್ಮ ಹೊರ ಜನರಲ್ಲಿ ಮಾತಾಡ್ಲಿಕ್ಕೆ ಹೋಗಿ ದೇವರ ಮಾತನ್ನು ನಿಲ್ಲಿಸಿದ್ದೇವೆ, ನಮ್ಮ ಒಳಗಿನ ಮಾತನ್ನು ನಾವು ಕೇಳ್ತಾ ಇಲ್ಲ, ಈಗ ಅದು ಅನುಕೂಲ ಆಗುತ್ತೆ ಅಂತ. ಯದಾ ಪಶ್ಯತಿ ಭೂತಾನಿ ಪ್ರಸನ್ನಾತ್ಮ ಆತ್ಮನಃ ಹೃದಿ, ಒಳಗೆ ಹೃದಯ ಮಂಟಪದಲ್ಲಿ ಭಗವಂತನನ್ನು ಕಾಣಬೇಕವನು ಆನಂದವಾಗಿದ್ದಾಗ. ಹೀಗೆ ಎಲ್ಲರಲ್ಲಿಯೂ ಸಹ ಭಗವಂತನ ಅನುಸಂಧಾನ ನಡೆಸಿಕೊಳ್ತಾ, ಎಲ್ಲ ಭೂತಗಳು ಭಗವಂತನ ನೆಲೆಗೊಂಡದ್ದನ್ನು, ಎಲ್ಲರಲ್ಲಿ ಭಗವಂತ ಇರುವುದನ್ನು ಅನುಸಂಧಾನ ಮಾಡಬೇಕು. ಸ್ವಯಂ ಜ್ಯೋತಿ ತದಾ ಸೂಕ್ಷ್ಮಾತ್ ಸೂಕ್ಷ್ಮಂ ಪ್ರಾಪ್ನೋತಿ ಅನುತ್ತಮಂ. ಆಗ ತಾನು ತನ್ನ ಜ್ಯೋತಿಸ್ವರೂಪವನ್ನು ಕಾಣಲಿಕ್ಕೆ ಸಮರ್ಥನಾಗ್ತಾನೆ, ಅದರ ಪಕ್ಕದಲ್ಲಿ ಭಗವಜ್ಯೋತಿಯನ್ನು ಕಾಣುತ್ತಾನೆ. ಅತಿ ಸೂಕ್ಷ್ಮನಾದ ದೇವರ ಪರಿಚಯ ಅವನೇ ಆಗತ್ತೆ, ದೊಡ್ಡ ವಿಷಯ ಅಲ್ಲ. ವಿದ್ಯುತ್ ಬ್ರಹ್ಮೇತಿ ಪಾಸೀತ ಅಂತ ಹೇಳ್ತಾರೆ, ಮಿಂಚಿನಾಗೆ ಭಗವಂತ ಅಂತ. ಮಿಂಚಿನಾಗಿ ಬೆಳಕು ಮಾತ್ರ ಅಲ್ಲ, ಮಿಂಚಿನಂತೆ ಅಷ್ಟೇ ಕಂಡು ಹೋಗುದವ ಕಾಣುವುದೊಂದರೆ. ವಿದ್ಯುತ್ವನ್ನು ಮಾನುಷ ವಿದ್ಯು ಅಂತ ಮನುಷ್ಯನಿಗೆ ಕಾಣುವ ದೇವರ ಕಥೆ ಅಂದ್ರೆ ಅಷ್ಟೇ, ಪಳಕ್ಕನೆ ಮಿಂಚಿದಂತೆ ಭಗವಂತ ಕಾಣಿಸಿಕೊಳ್ಳುತ್ತಾನೆ ಅಷ್ಟೆ. ಹಾಗಾಗಿ ಮೊದಲೇ ತಯಾರಾಗಬೇಕೆಂದರೆ ತಾನು ಜ್ಯೋತಿಸ್ವರೂಪನಾದ ಅನುಭವವನ್ನು ಮಾಡಿಕೊಂಡು ಆತ್ಮಾಪರೋಕ್ಷದ ನಂತರದಲ್ಲಿ ಪರಮಾತ್ಮ ಪರೋಕ್ಷಕ್ಕಾಗಿ ತೆರೆದುಕೊಳ್ಳುವ ರೀತಿಯನ್ನು ಉಲ್ಲೇಖ ಮಾಡಲಿಕ್ಕೋಸ್ಕರ ಹೇಳ್ತಾರೆ ಅವರು. ಅದಕ್ಕೋಸ್ಕರ ಊರಿನ ನಡುವೆಯಲ್ಲಿ ಆಗುವುದಿಲ್ಲ ಅಂತ ಹೇಳಿದ್ದ. ಎಲ್ಲರೊಳಗಿದ್ದ ಭಗವಂತನನ್ನು ಕಾಣುವವನಾಗ್ತಾ, ಅತಿ ಸೂಕ್ಷ್ಮನಾದ ಭಗವಂತನನ್ನು ಕಾಣಲಿಕ್ಕೆ ಸಮರ್ಥನಾಗ್ತಾನೆ. ಅದು ಅದ್ಭುತವಾದಂತಹ ವ್ಯಾಪಾರ. ಇದನ್ನು ನಾವು ಅಧ್ಯಾತ್ಮ ದೃಷ್ಟಿಯಲ್ಲಿ ಹೇಳಿಕೊಳ್ಳುವಾಗ ಒಳಗಿನ ಕಂಡದ್ದನ್ನೇ ಹೊರಗೆ ಕಾಣುವುದಾದ್ರೆ ಸೂರ್ಯನನ್ನೇ ಹೇಳ್ತೇವೆ ನಾವು. ದೃಶ್ಯಂ ಅಧ್ಯಾತ್ಮಮೇವಾಹು, ದೃಶ್ಯಂ ಆದಿತ್ಯಮೇವಾಹು ಅಧ್ಯಾತ್ಮಂ, ಅಧ್ಯಾತ್ಮ ವಿದುಷೋ ಜನ. ಇವನ ಒಳಗೆ ಹೃದಯದಲ್ಲಿ ಕಂಡಿರತಕ್ಕಂಥ ಭಗವಂತ ಎಲ್ಲಿದ್ದಾನೆ, ಯಾರಿದ್ದಾನೆ, ಹೇಗಿದ್ದಾನೆ ಹೇಳಿದ, ಅವನ ಆದಿತ್ಯನಿದ್ದಾನೆ. ದೇವಸದ ಸವಿತಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟ, ಒಳಗೆ ಸೂರ್ಯಮಂಡಲ, ಪದ್ಮದಲ್ಲಿ ಹೃದಯ ಪದ್ಮದಲ್ಲಿ ಅಲ್ಲಿ ಭಗವಂತ ಇದ್ದಾನೆ. ಅವನೇ ಅಲ್ಲಿದ್ದಾನೆ, ಹೊರಗಿನಲ್ಲಿ ಕಾಣ್ತಾ ಇದ್ದಾನೆ, ಮುಗಿಲ ಎತ್ತರದಲ್ಲಿಯೂ ಸಹ ಅದೇ ರೀತಿಯಾಗಿ ಕಾಣ್ತಾ ಇದ್ದ. ಅಧ್ಯಾತ್ಮದ ದರ್ಶನ ಹಾಗಿರುತ್ತದೆ, ಹೊರಗಿನ ಸೂರ್ಯ ಒಳಗೆ ಕಾಣುತ್ತಾನೆ, ಒಳಗಿನ ಸೂರ್ಯ ಹೊರಗೆ ಕಾಣುತ್ತಾನೆ, ಒಳಗಿನ ಬೆಳಕು ಭಗವಂತ. ಯದಾದಿತ್ಯಗದಂ ತೇಜಃ ಜಗದ್ ಭಾಸೇತೇ ಗಿಲಂ ಹೆಚ್ಚನ್ ನಮಸಿ ಹೆಚ್ಚಾಗ್ನು ತತ್ತೇಜೋ ವಿದ್ಯಿ ಮಾವಕಂ, ನನ್ನದು ಅಂದ. ಆ ನನ್ನ ಬೆಳಕು ಅಲ್ಲಿ ಕಾಣುತ್ತದೆ, ಹೃದಯದಲ್ಲಿ ಅರಳಿ ನಿಂತ ಬೆಳಕದು
ಮೇಲೆ ಕಾಣ್ತಾ ಇದೆ, ಮೇಲಿರುವ ಬೆಳಕೆ ಇದೆ, ಅದನ್ನು ಅವನು ಒಳಗಿಂದ ಕಾಣ್ತಾ ಇದ್ದಾನೆ ಅಂತ ಕಣ್ಮುಚ್ಚಿಕೊಂಡು. ಹಾಗಾಗಿ ಗೊತ್ತಿಲ್ಲದವರಿಗೆ ಮೊದಲು ನೋಡಲು ದೇವರು ಪ್ರತ್ಯಕ್ಷವಾಗುವುದು ಹೊರಗಿನಿಂದ, ಹೊರಗೆ ಕಾಣುವ ಸೂರ್ಯನಿಂದ, ಸಹಜವಾಗಿ ಒಪ್ಪಿಕೊಳ್ಳುವ ಕಥೆಯಿಂದ. ಮತ್ತೆ ಆ ತತ್ವವನ್ನು ಒಳಗಿನಿಂದನೂ ನೋಡಲಿಕ್ಕೆ ಪ್ರಯತ್ನಿಸ್ತಾ ಒಳಗೆ ಕಾಣುತ್ತಾನೆ. ಒಳಗೆ ಕಂಡ ಬಳಿಕ ಕಾಣುವಾಗ ಹೊರಗೆ ಅದು ಕಾಣುತ್ತದೆ ಹೊರಗಿನಿಂದ. ನಾನು ಹಾಗೆ ಹೇಳಿದೆ, ಒಂದು ಅರೆ ಕ್ಷಣದಲ್ಲಿ ಕಾಣುವ ದೇವರ ಈ ಗೋಜಿ ಏನು ಅಂತ, ಅದನ್ನು ನಿರಂತರ ಕಾಣಲಿಕ್ಕೆ ಅಲ್ಲಿ ನೋಡ್ಬೇಕು, ಮುಗಿಲೆತ್ತರದಲ್ಲಿ ಕಾಣಬೇಕು ಅವನನ್ನು. ಹೀಗೆ ಎಲ್ಲೆಡೆ ಅದು ಒಂದೇ ಅಲ್ಲ. ಯದಾ ಪಶ್ಯತಿ ಭೂತಾನಿ ಪ್ರಸನ್ನಾತ್ಮ ಆತ್ಮನಃ ಹೃದಿ, ಎಲ್ಲರೊಳಗೂ ಭಗವಂತನ ಅಂತರ್ಯಾಮಿಯಾದ ಭಗವಂತನನ್ನು ಕಾಣುತ್ತಾ, ಎಲ್ಲರನ್ನೂ ತನ್ನಲ್ಲಿಯೂ ಕಾಣುತ್ತಾ, ಭಗವಂತನಲ್ಲಿ ಎಲ್ಲರ ಆಶ್ರಯವನ್ನು ಕಾಣುತ್ತಾ, ಹೀಗೆ ಸರ್ವತ್ರ ಗತನಾದ ಭಗವಂತನನ್ನು ತನ್ನ ಹೃದಯದಲ್ಲಿ ನೋಡುವ ರೀತಿಯಲ್ಲಿ ನೋಡಿದಾಗ ಆತನಿಗೆ ಖಂಡಿತವಾಗಿ ಅತಿ ಸೂಕ್ಷ್ಮನಾದ ಭಗವಂತನ ದರ್ಶನ ಆಗ್ತದೆ ಅನ್ನುವ ನೆಲೆಯಲ್ಲಿ ಬಹಳ ಸುಂದರವಾದ ಅಧ್ಯಾತ್ಮದ ವಾದವನ್ನು ಅವರು ನಮಗೆ ಕೊಟ್ಟಿದ್ದಾರೆ. ಎಲ್ಲ ಅಧ್ಯಾತ್ಮ, ಅಧಿಭೂತ, ಅಧಿದೈವ, ಅಧಿಯಜ್ಞ ಇವನ್ನು ತಿಳಿಸಿಕೊಟ್ಟ ಹಾಗೆ ಚತುರ್ಮುಖ ಇಲ್ಲಿ ಬಹಳ ವಿಸ್ತಾರವಾಗಿ ಇಂದ್ರಿಯಗಳ ನೆಲೆಯಲ್ಲಿ ಅದನ್ನು ಪ್ರತ್ಯೇಕವಾಗಿ ಗುರುತಿಸಿ ಎಲ್ಲ ತತ್ವೇಶ್ವರನ್ನು, ತತ್ವಾಭಿಮಾನ ದೇವತೆಗಳನ್ನು, ರುದ್ರನ ಸೃಷ್ಟಿಯಲ್ಲಿ ಬಂದಿರತಕ್ಕಂತಹ ಈ ದೇವತೆಗಳ ಪರಿಚಯ ಮಾಡಿಸಿದ್ದಾನೆ. ಅದರೊಟ್ಟಿಗೆ ಮನುಷ್ಯನ ಸಾಧನೆಯ ಕಥೆಯನ್ನು ಬಣ್ಣಿಸುತ್ತಾ ಮುಂದೆ ವಿಶೇಷವಾಗಿ ಭಗವದ್ ದರ್ಶನದ ಆಯಾಮಗಳನ್ನು ತಿಳಿಸ್ತಾನೆ. ಮತ್ತೆ ಉಳಿದ ಮಾತುಗಳಿಗೆ, ಬ್ರಹ್ಮನ ಮಾತುಗಳಿಗೆ, ಅವನು ಹೇಳಿಕೊಟ್ಟ ಮಾತನ್ನು ಗುರು ಹೇಳಿ ಶಿಷ್ಯನಿಗೆ ತಿಳಿಸ್ತಾ ಇದ್ದಾನೆ. ಅಲ್ಲಿಂದ ಕೃಷ್ಣ ಅರ್ಜುನನಿಗೆ ಹಳೆಯ ಗೀತೆಯ ನೆನಪು ಅಂತ ಹೇಳ್ತಾ ಸಂವಾದದ ಕಥೆಯನ್ನು ಕೊಡ್ತಾ ಬ್ರಹ್ಮನ ಮಾತು ಕೊಟ್ಟ. ಮತ್ತೆ ಅನುಗೀತೆಗೆ ಕಿವಿಯಾಗುವ ವಂದನೆಗಳು. ಶ್ರೀಕೃಷ್ಣಾರ್ಪಣಮಸ್ತು. ನಾರಾಯಣ ನಾರಾಯಣ ನಾರಾಯಣ.